சரி சரி நப்பா ஓகே கிளாஸ் ஸ்டார்ட் மாத்தீங்க Uh, good evening, brothers and sisters. Saudara uh, Saudara. Nama Prahlam Amma Bhutana. Vinod brother, one pratham Namaste brother. Madla prayer. Amari. Ammari. Aitha. Hail heavenly almighty father, God of Abraham, Isaac and Jacob. Hallowed be thy name. Dear father, we thank thee for this opportunity to come together as one family under one faith to glorify thy name to study thy words through the brethren dear father as we go through the subject fill our hearts and minds with thy holy spirit and guide us to understand thy words and thy will for us as we understand thy will help us and strengthen us to follow to not only in words but in action re-establishing our faith and our consecration dedicating our thought and our Actions to glorifying thy name and fulfilling thy will at every day of our lives in this world. That thy will only prevail in our lives as it has happened so far. We seek thy guidance at all times. We pray for all the brethren and sisters who have gathered here as well and those who have not been able to gather. And be with us at all times. We submit this humble request through the precious and the mighty name of Thy Son, our Savior, Protector, Lord Jesus Christ. Amen. Amen. Thank you, brother. Thank you, brother. ಪ್ರೀತಿಯ ಸಹೋದರ ಸಹೋದರರೇ ಮತ್ತೊಮ್ಮೆ ತಂದೆಯ ದೇವರ ಕೃಪೆ ಆತನ ವಾಕ್ಯವನ್ನ ಸಭೆಯಾಗಿ ಸಹೋದರ ಸಹೋದರರಾಗಿ ಒಟ್ಟು ಕೂಡಿ ಆತನು ಈ ಲೋಕದಲ್ಲಿ ಆತನ ಕುಮಾರನನ್ನ ಕಳಿಸಿ ವಿಮೋಚನೆಯ ಒಂದು ಹಾದಿಯಲ್ಲಿ ಇಡೀ ಮನುಷ್ಯರಿಗೆ ಕೊಡ್ ಕೊಟ್ಟಂತ ಒಂದು ಅದ್ಭುತವಾದ ಅವಕಾಶವನ್ನು ಕೂಡ ನಾವು ನೋಡಿದ್ದೀವಿ ಆ ವಿಚಾರದಲ್ಲಿ ಕ್ರಿಸ್ತ ಯೇಸುವಿನ ಜೀವನ ಚರಿತ್ರೆ ಈ ಒಂದು ಭೂಮಿಯಲ್ಲಿ ಇದ್ದಂಥ ಒಂದೊಂದು ಕ್ಷಣಗಳು ಒಂದೊಂದು ಅನುಭವಗಳನ್ನ ನಮಗೆ ದೇವರು ಆತನ ವಾಕ್ಯದ ಮೂಲಕ ನಮ್ ಬರ್ಕೊಟ್ಟಿ ನಮ್ ಬರೆದಿಟ್ಟಿರೋದನ್ನ ಕೂಡ ನಾವು ನೋಡಿದಾಗ ನಾವು ತುಂಬಾ ಭಾಗ್ಯವಂತರು ಅಂತ ಕೂಡ ನಾವು ಹೇಳ್ಬೋದು ಅದು ಮಾತ್ರವಲ್ಲ ಆ ಬರೆದಿರುವಂಥ ವಾಕ್ಯಗಳು ನಮ್ಮ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕಣ್ಗಳನ್ನು ತೆರೆದಿರುವ ತಂದೆಯ ದೇವರಿಗೆ ಕೂಡ ಈ ಸಮಯದಲ್ಲಿ ನಾವು ಕೃತಜ್ಞತೆ ಸಲ್ಲಿಸಲಾಗಿರಬೇಕು ಆ ರೀತಿಯಲ್ಲಿ ಸಹೋದರ ಸಹೋದರರೇ ಯೇಸು ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ಮೊಟ್ಟ ಮೊದಲನೆಯದಾಗಿ ನಡೆದ ಅಪೋಸ್ಟ್ಲರ ಅವರ ಜೀವನ ಚರಿತ್ರೆಯನ್ನ ಜೀವನ ಚರಿತ್ರೆಯಲ್ಲಿ ಅವರು ಮಾಡಿದಂತ ಸುವಾರ್ತೆಯ ಕಾರ್ಯಗಳು ಯಾವ ರೀತಿ ಪ್ರಾರಂಭದಲ್ಲಿ ಇತ್ತು ಯಾವ ರೀತಿಯ ಒಂದು ಸಾಕ್ಷಿಯಾಗಿ ಅಪೋಸ್ಟ್ಲರು ಬದುಕರು ಅಂತ ಅದು ಕೂಡ ನಮಗೆ ಈ ಅಪೋಸ್ಟ್ಲರ ಕಾರ್ಯಗಳಲ್ಲಿ ರೆಕಾರ್ಡ್ ಆಗಿದೆ ಅದನ್ನೇ ನಾವು ನಿಧಾನಕ್ಕೆ ಪರಿಶೀಲನೆ ಮಾಡಕ್ಕೆ ಮತ್ತೆ ಅದರಿಂದ ನಮ್ಮ ಒಂದು ನಂಬಿಕೆ ವಿಶ್ ನಂಬಿಕೆಯನ್ನ ನಾವು ಇನ್ನ ತೀವ್ರ ಪಡಿಸ್ಕೋದು ಮಾತ್ರ ಅಲ್ಲದೆ ನಮ್ಮ ನಿರೀಕ್ಷೆಯಲ್ಲಿ ನಾವು ಇನ್ನೂ ಅತಿ ಹೆಚ್ಚಾದ ಒಂದು ಬೆಳವಣಿಗೆಗೆ ನಾವು ಹೋಗಕ್ಕೆ ದೇವರು ಈ ಒಂದು ಪಾಠವನ್ನ ನಮಗೆ ತೈಪಾಲ್ ಕೊಟ್ಟಿದ್ದಾರೆ ಅದರಿಂದ ದೇವರಿಗೆ ಈ ಈ ದಿನದಲ್ಲಿ ಈ ಕೃತಜ್ಞತೆಯ ಮನೋಭಾವದಿಂದ ಈ ಪಾಠಕ್ಕೆ ನಾವು ಆ ಮುನ್ನಡೆಯೋಣ ಕಳೆದ ಬಾರಿಯಲ್ಲಿ ನಾವು ಎಲ್ಲಿ ಈ ಒಂದು ಆ ಸ್ಟಡಿನ ನಿಲ್ಸಿದ್ವಿ ಅಂದ್ರೆ ಅಪೋಸ್ಟರ್ ಕ್ರಿಯೆಗಳಲ್ಲಿ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡು ಹದಿಮೂರು ವಚನಗಳನ್ನ ಮಾತ್ರ ನಾವು ನೋಡಿದ್ವಿ ಅಲ್ವಾ ಈ ಮೂರು ವಚನಗಳಲ್ಲಿ ಹನ್ನೊಂದನೇ ವಚನ ಅತಿ ಹೆಚ್ಚಾದ ಮಾಹಿತಿಯನ್ನ ನಮಗೆ ಕೊಡುವಂತದ್ದಾಗಿತ್ತು ಯಾವ ಒಂದು ಕಲ್ಲನ್ನ ಅಲ್ಲಿರುವ ಯಹುದಿಯರು ತಿರಸ್ಕಾರ ಮಾಡಿದ್ರು ಆ ಕಲ್ಲು ತುಂಬಾ ಮುಖ್ಯವಾದ ಕಲ್ಲಾಗಿ ದೇವರು ಅದನ್ನ ಹಾರಿಸ್ಕೊಂಡ್ರು ಅಂತ ಹೇಳುವಾಗ ಅದು ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದ್ನೆಯ ಒಂದು ವಿಷಯವನ್ನ ಅಲ್ಲಿ ಪೇತ್ರನು ಪೋಸ್ಟ್ ಅಲ್ಲಿರುವಂತ ಯಹುದ್ಯ ಜನಕ್ಕೆ ಹೇಳುವಂತದ್ದಾಗಿತ್ತು ಅಂತ ಕೂಡ ನೋಡಿದ್ವಿ ಇದಕ್ಕೆ ಆದಂತ ಅನೇಕ ವಿಚಾರಗಳನ್ನ ನಾವು ಕಳೆದ ವಾರದಲ್ಲಿ ಆ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ವಿ ಸೊ ಆ ಹನ್ನೊಂದನೇ ವಚನದ ಒಂದು ವಿಷಯ ಆದ ನಂತರ ಅಲ್ಲಿ ಪೇತ್ರನು ಒಂದು ಕನ್ಕ್ಲೂಷನ್ ನ ಕೊಡ್ತಾರೆ ಏನಂದ್ರೆ ರಕ್ಷಣೆ ಅನ್ನುವ ಒಂದು ವಿಷಯ ಯೇಸು ಕ್ರಿಸ್ತನ ಮೂಲಕ ಮಾತ್ರನೇ ಇಡೀ ಲೋಕಕ್ಕೆ ಉಂಟು ಆತನ ಆತನನ್ನ ನಂಬದೇ ಇದ್ರೆ ಆ ರಕ್ಷಣೆ ಬರುವುದಿಲ್ಲ ಅಂತ ಅಲ್ಲಿ ಹೇಳುವಂತದ್ದಾಗಿ ನಾವು ನೋಡ್ತೀವಿ ಸೊ ಆ ರೀತಿಯ ಒಂದು ವಿಚಾರಗಳನ್ನ ಹೇಳಿದ ನಂತರ ಅಲ್ಲಿ ಇರುವಂತ ಆ ಪರಿಸಾಯರು ಸದಿಸಾಯರು ಅಲ್ಲಿ ಇರುವಂತ ಲೀಡರ್ಸು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಒಂದು ತುಂಬಾ ಕುತೂಹಲದಿಂದ ಅಥವಾ ಒಂದು ವಿಸ್ಮಯವಾದ ಕಾರ್ಯವನ್ನ ನೋಡ್ತಾರೆ ಏನು ಅಂದ್ರೆ ಇವರು ಏನಕ್ಕೂ ಬಾರದೇ ಇರೋರು ಇವರು ಬೆಸ್ತರು ಅಥವಾ ಮೀನಿಡಿಯುವ ಒಂದು ವೃತ್ತಿಯನ್ನ ಹೊಂದಿರುವವರು ಇಷ್ಟು ಧೈರ್ಯವಾಗಿ ಅಲ್ಲಿ ಇರುವಂಥ ಪರಿಸಾಯರು ಸದಸ್ಯರು ಅಲ್ಲಿ ಓದಿದ್ದಂಥ ಪಾಠಶಾಲೆ ಅಥವಾ ಆ ಡಾಕ್ಟ್ರಿನ ಅಲ್ಲಿರುವಂಥ ಥಿಯಾಲಜಿ ಓದಿದ್ದಂಥ ಎಲ್ಲರೂ ಕೂಡ ಅವ್ರಿಗೆ ಏನಂತ ಆಯ್ತು ಅಂದ್ರೆ ಇಂಥ ಒಂದು ಜನ ಓದು ಬರಹ ಇಲ್ಲದೆ ಇರೋರು ಇಷ್ಟು ಗಟ್ಟಿಯಾಗಿ ಯೇಸು ಕ್ರಿಸ್ತನನ್ನ ಅಲ್ಲಿ ಪ್ರಕಟಣೆ ಮಾಡುವ ಒಂದು ವಿಷಯವನ್ನ ನೋಡಿದಾಗ ಸಹೋದರ ಸಹೋದರರೇ ಅವರು ತುಂಬಾ ಒಂದು ಆಶ್ಚರ್ಯ ಪಡುವಂತ ಒಂದು ವಿಷಯವಾಗಿತ್ತು ಅದಕ್ಕೆ ನಾವು ವಚನ ನೋಡುವಾಗ ದೇ ಆರ್ ಅನ್ಲರ್ನ್ಡ್ ಅಂಡ್ ಇಗ್ನೋರೆಂಟ್ ಅಂತ ಬರ್ತದೆ ಅವರು ಓದು ಬರಹ ಬರದೇ ಇರೋರು ಮತ್ತೆ ಇಗ್ನೋರೆಂಟ್ ಆಗಿದ್ದಾರೆ ಏನು ದೇವರ ವಿಚಾರವಾಗಿ ಗೊತ್ತಿಲ್ಲದೆ ಇರೋರು ಇವರು ಅಂತ ಅವರು ಮನಸ್ಸಲ್ಲಿ ಅನ್ಕೊಂಡು ಅಲ್ಲಿ ಹೇಳ್ತಾರೆ ನಿಜವಾಗ್ಲು ಇವ್ರು ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದವ್ರೆ ಅದರಿಂದಾನೇ ಈ ಒಂದು ವಿಷಯಗಳು ಅವರು ತಿಳಿಸ್ಕೊಟ್ಟಿದ್ದಾರೆ ಇವ್ರಿಗೆ ಅಂತ ಅವರ ಮನಸ್ಥಿತಿಯಲ್ಲಿ ಇತ್ತು ಅಂತ ಕೂಡ ನೋಡ್ತೀವಿ ಸೊ ಈ ವಿಚಾರವನ್ನ ನಾವು ಕಳೆದ ಬಾರಿಯಲ್ಲಿ ಆ ತುಂಬಾ ಒಂದು ಸ್ಪಷ್ಟವಾದ ಒಂದು ವಿಷಯವಾಗಿ ನೋಡಿದ್ವಿ ಸೊ ಈಗ ಅದೇ ಘಟನೆ ಮುಂದುವರಿತದೆ ಆ ಘಟನೆ ಯಾವುದು ಅಂತ ನೋಡ್ಬೇಕಾದ್ರೆ ದೇವಾಲಯದಲ್ಲಿ ಒಬ್ಬ ಆ ಮನುಷ್ಯನನ್ನ ಸ್ವಸ್ಥ ಮಾಡುವಂತ ಒಂದು ವಿಷಯ ಅದೇ ನಾವು ನೋಡ್ತಾ ಇರೋದು ಹಂತ ಹಂತವಾಗಿ ಒಂದೊಂದು ವಾರಾನು ಆ ಒಂದು ಆ ಒಂದು ಸ್ವಸ್ಥ ಮಾಡದ ನಂತರ ಅಲ್ಲಿ ನಡೆದ ಘಟನೆಗಳನ್ನೇ ನಾವು ನಿಧಾನಕ್ಕೆ ಓದ್ಕೊ ಬರ್ತಾ ಇದ್ವಿ ಸೊ ಅಲ್ಲಿ ನೆಕ್ಸ್ಟು ಏನಾಗತ್ತೆ ಅಂತ ನೋಡಬೇಕಾದ್ರೆ ಪೇತ್ರನು ಹೇಳಿ ಮುಗಿದ ನಂತರ ಅಲ್ಲಿ ಏನಾಗತ್ತೆ ಅಂದ್ರೆ ಅದನ್ನೇ ನಾವು ಇವತ್ತು ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಒಂದಷ್ಟು ವಿಷಯಗಳನ್ನ ನಿಧಾನಕ್ಕೆ ನಾವು ನೋಡ್ಕೊಂಡು ಹೋಗೋಣ ಸೊ ಹದ್ನಾಲ್ಕೆ ಹದಿನಾಲ್ಕನೇ ವಚನದಿಂದ ಹದಿನಾರನೇ ವಚನವನ್ನ ನಾವು ಓದಿ ನೋಡಿದಾಗ ಸಹೋದರ ಸಹೋದರರೇ ಅಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಅಲ್ಲಿ ಒಂದು ವಿಷಯ ನಡೀತದೆ ಅದು ಯಾವ ರೀತಿಯ ವಿಷಯ ಅಂತ ನಾವು ನೋಡೋಣ ಸೊ ಅಪೋಸ್ಲರ್ ಕ್ರಿಯೆಗಳು ಹದಿನಾಲ್ಕನೇ ಅಧ್ಯಾಯ ಸಾರಿ ನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದು ವಚನಗಳು ಎರಡು ವಚನಗಳನ್ನ ಓದಿ ಫೋರ್ಟೀನ್ ಅಂಡ್ ಫಿಫ್ಟೀನ್ ಓದಿ ಇವರು ಯೇಸುವಿನ ಸಂಗಡ ಇದ್ದರೆಂದು ಗುರುತು ಹಿಡಿದರು ಮತ್ತು ಕ್ಷಮೆ ಹೊಂದಿದ್ದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನೂ ಮಾತಾಡ ಮಾತಾಡಲಾರದೆ ಇದ್ದರು ಆಮೇಲೆ ಸಭೆಯ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರಿಂದು ಅವರಿಗೆ ಅಪ್ಪಣೆ ಕೊಟ್ಟು ಸಾಕೆ ಹಾ ಸರಿ ಅಷ್ಟೇ ಸಾಕು ಸೊ ಅಲ್ಲಿ ನೋಡಿದ್ವಿ ನಾವು ಅಲ್ಲಿ ಆ ಒಂದು ವಿಷಯ ನಡೆದಾಗ ಅಲ್ಲಿ ಆಶ್ಚರ್ಯಗೊಂಡಿರುವ ಅಲ್ಲಿರುವಂತ ಆ ಇವರು ಲೀಡರ್ಗಳು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಈಗ ಅಲ್ಲಿ ಏನ್ ನೋಡ್ತಾರೆ ಅಂದ್ರೆ ಅಪ್ಪೋಸ್ಲರ್ ಅನ್ನ ನೋಡ್ತಾರೆ ಅಲ್ಲಿ ಆ ಒಂದು ಸ್ವಸ್ಥ ಪಡೆದಿರುವ ವ್ಯಕ್ತಿಯನ್ನ ಕೂಡ ಅವ್ರ ಸಂಗಡ ನೋಡ್ತಾರೆ ಸೊ ಇದು ಒಂದು ತುಂಬಾ ಒಂದು ಕಷ್ಟವಾದ ಪರಿಸ್ಥಿತಿ ಆಗಿತ್ತು ಅವ್ರಿಗೆ ಯಾಕೆ ಅಂದ್ರೆ ಆ ವ್ಯಕ್ತಿ ಇಲ್ದೇ ಇದ್ರೆ ಇವ್ರನ್ನ ಅಪೋಸ್ಲರ್ನ ತಪ್ಪಾದ ಒಂದು ರೀತಿಯಲ್ಲಿ ಅವ್ರನ್ನ ಅಲ್ಲಿ ವ್ಯರ್ಥ ವ್ಯರ್ಥ ವ್ಯಕ್ತಪಡಿಸಿರ್ಬೋದು ಜನರ ಮುಂದೆ ಆದ್ರೆ ಸ್ವಸ್ಥ ಮಾಡಿರುವ ವ್ಯಕ್ತಿ ಕೂಡ ಅಲ್ಲಿರೋ ಇದ್ದಿರೋದ್ರಿಂದ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅವರು ಯಾವ ರೀತಿ ಈ ಒಂದು ಈ ಒಂದು ವಿಷಯವನ್ನ ಈಗ ಜನರ ಮುಂದೆ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನುವ ಒಂದು ಆ ಏನ್ರಿ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ದಿದ್ದನ್ನ ಇಲ್ಲಿ ನಾವು ನೋಡ್ತೀವಿ ಯಾವಾಗ ಅಲ್ಲಿ ಅಪೋಸಲ್ ಯೋ ಪೇತ್ರನು ಮತ್ತೆ ಯೋವಾನ ಮತ್ತೆ ಆ ಒಂದು ವ್ಯಕ್ತಿ ಅಲ್ಲಿ ನಿಂತಿದ್ರು ಈ ಮೂರು ಜನದ ಮುಂದೆ ಒಂದಷ್ಟು ವಿಷಯಗಳನ್ನ ಅವ್ರ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ ಅದರಿಂದ ಏನ್ ಮಾಡಿದ್ರು ಅಂದ್ರೆ ನೀವು ಮೂರು ಜನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ ನಾವು ಒಂದು ಡಿಸಿಷನ್ ತಗೋತೀವಿ ಅಂತ ಹೇಳಿ ಆ ಅಪ್ಪೋಸ್ಟ್ಲರ್ ಮತ್ತೆ ಆ ವ್ಯಕ್ತಿಯನ್ನ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ ಅದನ್ನೇ ನೋಡ್ತೀವಿ ಸೊ ಆ ಒಂದು ಅವರ ಒಂದು ಕೌನ್ಸಿಲ್ ಇಂದ ಸ್ವಲ್ಪ ದೂರ ಇರಿಸ್ತಾರೆ ಇರ್ಸಾದ್ಮೇಲೆ ಸಹೋದರ ಸೌದರೇ ಅಲ್ಲಿ ನಾವು ನೋಡುವಾಗ ಯಾವ ರೀತಿಯ ಒಂದು ಅಹ್ ನಿರ್ಧಾರವನ್ನ ಈ ಒಂದು ಸಮಯದಲ್ಲಿ ತಗೋಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡ್ತಾರೆ ಸೊ ಆ ವಿಷಯವನ್ನ ನೋಡುವಾಗ ಸಹೋದರ ಸಹೋದರ ಅವರು ಅವರು ಯಾವ ರೀತಿಯ ಒಂದು ವಿಷಯವನ್ನ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ ಹದಿನಾರನೇ ವಚನವನ್ನ ಓದ್ ನೋಡೋಣ ಅಪೋಸ್ಲರ್ ಕ್ರಿಯೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಈ ಮನುಷ್ಯ ಈ ಮನುಷ್ಯರಿಗೆ ನಾವೇನು ಹೇಳೋಣ ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕವಾಗಿ ನಡೆಯುತ್ತೆಂಬದ್ದು ಎರೆಸಿಲೆ ವಾಸ ಮಾಡುವರೆಲ್ಲರಿಗೂ ಗೊತ್ತಾಯಿತ ಅಷ್ಟೇ ಗೊತ್ತಾಗಿದೆ ಅಷ್ಟೇ ಅದು ಆಗಿಲ್ಲವೆನ್ನುವುದಕ್ಕಾಗದು ಆದರೆ ಇದು ಜನರಲ್ಲಿ ಇನ್ನು ಹಬ್ಬುತ್ತ ಮುಂದೆ ಆ ಹೆಸರನ್ನು ಎತ್ತ ಎತ್ತುವವರ ಸಂಗಡ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡ ಒಬ್ಬರು ಆಲೋಚನೆ ಮಾಡಿಕೊಂಡು ನೋಡ್ರಿ ಅಲ್ಲಿ ಏನ್ ಚರ್ಚೆ ನಡೀತು ಅಂದ್ರೆ ಅಲ್ಲಿ ಆ ಒಂದು ಆಶ್ಚರ್ಯವಾದ ಒಂದು ಫೀಲಿಂಗ್ ನಡೀತು ಅನ್ನೋದನ್ನ ನೋಡ್ಬಿಟ್ರು ಅಲ್ಲಿ ಏನಪ್ಪ ಈಗ ನಿರ್ಧಾರ ಮಾಡ್ತಾರೆ ಅಂದ್ರೆ ಇದು ಯಾವುದೇ ರೀತಿಯ ತಪ್ಪೋ ಯಾವುದೇ ರೀತಿಯ ಒಂದು ಸುಳ್ಳಾಟ ಅಲ್ಲ ಇದು ನಿಜವಾಗ ನಡೆದಿದ್ದು ಘಟನೆ ಯಾಕಂದ್ರೆ ಆ ವ್ಯಕ್ತಿಯನ್ನ ಆ ಒಂದು ದೇವಾಲಯದ ಹತ್ರ ಎಷ್ಟೋ ವರ್ಷಗಳು ಅಲ್ಲಿರುವಂತ ಲೋಕಲ್ ಯಹೋದ್ಯರು ನೋಡಿರ್ತಾರೆ ಅಥವಾ ಅಲ್ಲಿ ಬಂದಂತ ಯಹೋದ್ಯರು ಕೂಡ ವರ್ಷ ವರ್ಷ ಆ ವ್ಯಕ್ತಿಯನ್ನ ನೋಡಿರ್ಬೋದು ಆ ರೀತಿಯಲ್ಲಿ ಇದ್ದಾಗ ಅಲ್ಲಿ ದೇವಾಲಯದ ಒಂದು ಆ ದೇವಾಲಯವನ್ನ ನಡೆಸುವಂತ ಜನರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈಗ ಅವ್ರನ್ನ ದೂರ ಕಳಿಸ್ಬಿಟ್ಟು ಈ ಮೂರು ಜನರನ್ನ ಈಗ ಏನಪ್ಪಾ ಚರ್ಚೆ ಮಾಡ್ತಾರಂದ್ರೆ ಇಲ್ಲಿ ಹೇಳ್ತಾರೆ ಏನ್ ಮಾಡೋಣ ಈ ವ್ಯಕ್ತಿಗಳ ಜೊತೆ ಏನು ಮಾಡೋಣ ಅಂತ ಹೇಳುವಾಗ ಈ ನಡೆದಿರುವ ಒಂದು ಅದ್ಭುತದ ಕಾರ್ಯ ಇದು ನಿಜವಾದದ್ದೇ ಇದನ್ನ ನಾವು ಸುಳ್ಳಾಟ ಮಾಡಬಾರ್ದು ಇದನ್ನ ನಾವು ನಿರಾಕರಿಸಬಾರ್ದು ಅಂತ ನಮಗ್ ಗೊತ್ತಿದೆ ಅಂತ ಹೇಳ್ತಾರೆ ಆದರೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮಗೆ ತುಂಬಾ ಸಂಕಷ್ಟದ ಪರಿಸ್ಥಿತಿ ಆಗತ್ತೆ ಅನ್ನೋ ಒಂದು ಮನಸ್ಸನ್ನ ಮನಸ್ಸಲ್ಲಿ ಈ ವಿಷಯಗಳನ್ನ ಮಾತಾಡ್ತಾರೆ ಈಗ ಏನ್ ಮಾಡೋಣ ಅಂದ್ರೆ ಯೇಸು ಸ್ವಾಮಿ ಎನ್ನುವ ಒಂದು ಹೆಸರನ್ನ ಇವ್ರು ಎಲ್ಲೂ ಪ್ರಕಟಣೆ ಮಾಡದೇ ಇರಂಗೆ ಇವ್ರನ್ನ ಸ್ವಲ್ಪ ಬೆದರಿಸಿ ಇವ್ರನ್ನ ಸ್ವಲ್ಪ ಗದರಿಸಿ ಇವ್ರನ್ನ ನಾವು ಕಳಿಸ್ಬಿಟ್ರೆ ಮತ್ತೆ ಅವರು ಆ ಒಂದು ವಿಷಯವನ್ನ ಭಯದಿಂದ ಅದನ್ನ ಮಾಡಕ್ ಹೋಗಲ್ಲ ಅಥವಾ ಆ ಸಾಕ್ಷಿಯನ್ನ ಎಲ್ಲೂ ಹೇಳಕ್ ಹೋಗಲ್ಲ ಅನ್ನುವ ಒಂದು ನಿರ್ಧಾರವನ್ನ ತಗೋತಾರೆ ಸಹೋದರ ಸಹೋದರ ಸೊ ಇಲ್ಲಿ ನಮಗೆ ಏನಪ್ಪಾ ಮನಸ್ಸಿಗೆ ಬರಬೇಕು ಅಂದ್ರೆ ನಡೆದಿರುವ ವಿಷಯ ಒಂದು ಸಾಮಾನ್ಯವಾದ ಒಂದು ಕ್ರಿಯೆ ಅಲ್ಲ ಇದು ದೇವರ ಒಂದು ಸಹಾಯದಿಂದ ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರು ಕೊಟ್ಟಂತ ಒಂದು ಶಕ್ತಿಯ ಮೂಲಕ ಪೇತ್ರನು ಈ ಕೆಲಸವನ್ನ ಮಾಡಿದ್ರು ಅಂತ ನೋಡಿದ್ವಿ ಸೊ ಇಲ್ಲಿ ಏನ್ ನಾನು ನೋಡ್ತಾ ಇದ್ದೀವಿ ಅಂದ್ರೆ ಯಾವಾಗ ಬೆಳಕು ಒಬ್ಬ ಮನುಷ್ಯನ ಜೀವನದಲ್ಲಿ ಬರ್ತದೋ ಆ ಬೆಳಕು ಯಾವ ರೀತಿಯ ಬೆಳಕು ಅದು ದೇವರಿಂದ ಬಂದಿದೆಯಾ ಇಲ್ವಾ ಅನ್ನುವ ಬೆಳಕನ್ನ ಒಬ್ಬ ವ್ಯಕ್ತಿ ಆತನನ್ನ ಕಂಡಿಡಿದು ಅದನ್ನ ಸ್ವೀಕಾರ ಮಾಡೋದಕ್ಕೆ ದೇವರು ಒಂದು ಸಂಕಲ್ಪವನ್ನ ಇಟ್ಟಿದ್ದಾರೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಲೀಡರ್ಗಳು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ನಡೆದಿರೋದು ನಿಜಾನೇ ಅದು ದೇವರಿಂದಾನೆ ಮಾಡೋದಕ್ಕೆ ಸಾಧ್ಯ ಅಂತನೂ ಗೊತ್ತವ್ರಿಗೆ ಆದರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಸ್ವಂತ ಒಂದು ಹೆಸರು ಅವರ ಸ್ವಂತ ಒಂದು ಘನತೆ ಗೌರವ ಇನ್ನೂ ಮುಂದುವರಿಯಲ್ಲ ಅಂತ ಹೇಳುವ ಭಯದಲ್ಲಿ ಅವರು ದೇವರು ಮಾಡಿದ್ರು ದೇವರಿಗೆ ವಿರುದ್ಧವಾಗಿ ನಡೆಯೋ ಒಂದು ಕೆಲಸವನ್ನ ಅಲ್ಲಿ ಯೋಚನೆ ಮಾಡಕ್ಕೆ ಶುರು ಮಾಡೋದನ್ನ ನಾವಿಲ್ಲಿ ನೋಡ್ಬೋದು ಸೌದರ ಸೌಧ ಇದೂ ತುಂಬಾ ಮುಖ್ಯವಾದ ಒಂದು ವಿಷಯ ನಮ್ಮ ಜೀವನದಲ್ಲೂ ವೈಯಕ್ತಿಕವಾಗಿ ನಾವು ಕೂಡ ಈ ದೇವರ ಸಂದೇಶವನ್ನ ಸುವಾರ್ತೆಯನ್ನ ಸಾರಕ್ಕೆ ನಾವು ಯಾರ ಯಾರತ್ತದಾದ್ರೂ ನಾವು ಹೋದಾಗ ಅಥವಾ ಈಗಿರುವ ಕ್ರೈಸ್ತ ಸಮುದಾಯದ ಒಂದು ಗಳ ಹತ್ರ ಹೋಗಿ ಈ ಒಂದು ಅದ್ಭುತವಾದ ಸತ್ಯವನ್ನ ನಾವು ಪ್ರೆಸೆಂಟ್ ಮಾಡಿದ್ರೆ ಅವರ ಮನಸ್ಸಲ್ಲಿ ಇದು ಸರಿಯಾದದ್ದೇ ಅಂತ ಹೇಳಿ ಅದು ಸರಿಯಾದದ್ದ ಇಲ್ವಾ ಅಂತ ಹೇಳಿ ಸತ್ಯವೇದವನ್ನ ಪರಿಶೀಲನೆ ಮಾಡಿ ಅದನ್ನ ಸ್ವೀಕಾರ ಮಾಡೋದಾ ಬಿಡೋದಾ ಅನ್ನೋ ಒಂದು ಪ್ರಯತ್ನಗಳನ್ನ ಮಾಡಿದೆ ನಾವು ಹೇಳಿರುವ ಸತ್ಯನೇ ಸಂಪೂರ್ಣವಾಗಿ ಅದು ತಪ್ಪು ಅಂತ ಹೇಳಿ ಅವ್ರಿಗೆ ಇರುವಂತ ಒಂದು ಪದವಿ ನ ಒಂದು ಏನಂತ ಹೇಳ್ಬೋದ್ರೆ ಅವರ ಅವ್ರಿಗೆ ಇರುವಂತ ಗೌರವ ಎಲ್ಲಿ ಹೋಗ್ಬಿಡ್ತದೋ ಅಂತ ಹೇಳಿ ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವ ಒಂದು ಸಮುದಾಯವನ್ನ ನಾವು ಈಗೂ ನೋಡ್ತಾ ಇದ್ದೀವಿ ಅದರಲ್ಲಿ ಬದುಕ್ತಾ ಇದ್ದೀವಿ ಸಹೋದರ ಸಹೋದರ ಅದರಿಂದ ಈ ವಿಷಯಗಳನ್ನ ನೋಡುವಾಗ ದೇವರ ಸಂಕಲ್ಪಕ್ಕೆ ಪ್ರಕಾರ ನಾವು ಹೇಳುವಂತ ಸಾಕ್ಷಿಯನ್ನ ನಾವು ಹೇಳಲೇಬೇಕು ಅದು ಯಾವ ರೀತಿ ಪ್ರತಿಕ್ರಿಯೆ ಆಗತ್ತೆ ಅನ್ನೋದು ದೇವರ ಒಂದು ಸಂಕಲ್ಪಕ್ಕೆ ಅಥವಾ ದೇವರ ಒಂದು ಜ್ಞಾನಕ್ಕೆ ಅದನ್ನ ಬಿಡುವಂತ ಒಂದು ವಿಷಯವನ್ನ ನಾವು ಮಾಡಬೇಕಾಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿ ಯಾವ ರೀತಿ ಅವರು ಆ ಒಂದು ಬ್ಲೈಂಡ್ನೆಸ್ನ ಅವರ ಅವರೇ ಅವರ ಮೂಲಕನೇ ಆ ಬ್ಲೈಂಡ್ನೆಸ್ನ ಅವ್ರು ತಂದುಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಆ ಒಂದು ಏನ್ರಿ ಆ ಒಂದು ದೇವರ ಒಂದು ವಿಷಯ ಇಷ್ಟು ಎಲ್ಲರ ಮುಂದೆ ಆ ಒಂದು ಏನ್ರಿ ಪಬ್ಲಿಕ್ ಅಲ್ಲಿ ನಡೆದಿರುವ ಒಂದು ಅಹ್ ಒಂದು ಸ್ವಸ್ಥತೆ ಅವರಿಂದ ಗ್ರಹಿಸ್ಕೊಳಕ್ ಆಗಿಲ್ಲ ಅಂದ್ರೆ ಅಲ್ಲಿ ಅವರ ಮುಖ್ಯತ್ವ ಯಾವ್ದ್ರ ಮೇಲಿತ್ತು ಇದ್ರೆ ಅವರ ಸ್ವನೀತಿ ಮೇಲಿತ್ತು ಅವರ ಒಂದು ಏನ್ರಿ ಅವರ ಒಂದು ಅಂತಸ್ತು ಅವರ ಒಂದು ಒಂದು ಪೋಸ್ಟ್ ಅವರಿಗೆ ಜನರು ಕೊಡುವಂತ ಗೌರವ ಇದರ ಮೇಲೆ ಗಮನ ಇತ್ತು ವಿನಃ ದೇವರ ಒಂದು ಈ ಒಂದು ವಿಶೇಷವಾದ ಒಂದು ಘಟನೆಯ ಮೇಲೆ ಅವರ ಮನಸ್ಸು ಇನ್ನೂ ಹೋಗಿರ್ಲಿಲ್ಲ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಈ ಒಂದು ಸಮಯದಲ್ಲಿ ಸಹೋದರ ಸಹೋದರರೇ ಸೊ ಆ ರೀತಿ ಇರುವಾಗ ಅಲ್ಲಿ ಹದಿನೇಳನೇ ವಚನದಲ್ಲಿ ಓದಿದಾಗ ನಾವು ನೋಡ್ತೀವಿ ಅಲ್ಲಿ ಇದು ಈ ಒಂದು ರೆವಲ್ಯೂಷನು ಅಥವಾ ಈ ಒಂದು ಸ್ವಾರ್ಥ ಕಾರ್ಯ ಇನ್ನೂ ಇದು ಅದು ಕಂಟಿನ್ಯೂ ಆಗಬಾರ್ದು ಹೇಳಿ ಅವ್ರನ್ನ ಗೆದ ಏನ್ರಿ ಅವ್ರನ್ನ ಒಂದು ಭಯದಲ್ಲಿ ಅವ್ರನ್ನ ಇಟ್ಟು ಇನ್ನು ಯೇಸು ಸ್ವಾಮಿಯ ಮೂಲಕನೆ ನಿಮ್ಮ ಮೂಲಕನೆ ಈ ಸ್ವಸ್ಥತೆ ನಡೆಯಿತು ಅಂತ ಎಲ್ಲೂ ನೀವು ಹೇಳ್ಬಾರ್ದು ಅಂತ ಹೇಳಿ ಅವ್ರನ್ನ ಗೆದರಿಸಿ ಕಳಿಸುವ ಒಂದು ವಿಷಯವನ್ನೇ ಅವ್ರು ಮಾಡೋದನ್ನ ನಾವು ಓದ್ತೀವಿ ಹದಿನೆಂಟನೇ ವಚನ ಕೂಡ ಹೋದ ಸಿಸ್ಟರ್ ಹ್ಮ್ ಅವರನ್ನು ಕರೆಯಿಸಿ ಆ ಹೆಸರು ಆ ಹೆಸರ ಆ ಹೆಸರನ್ನು ಎತ್ತಿ ಹೇಗೋ ಮಾತಾಡಬಾರದೆಂದು ಉಪದೇಶ ಮಾಡಲು ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು ಸೌದ್ರ ಸಹದ್ರೆ ಏನು ಮಾಡಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ಒಂದು ಕಡೆ ನಿಜವಾದದ್ದು ನಡೆದಿದೆ ಇನ್ನೊಂದು ಕಡೆ ಜನರು ಅವ್ರನ್ನ ಹಿಂಬಾಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಂದ ಇನ್ನ ಅನೇಕ ವಿಷಯಗಳನ್ನ ತಿಳ್ಕೊಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿನೇ ಮೆಸಾಯ ಅಂತ ಅವ್ರು ತಿಳಿಸುವಾಗ ಅದನ್ನ ನಂಬೋದಕ್ಕೆ ಎಷ್ಟೋ ಜನ ಮುಂದೆ ಬರ್ತಾ ಇದ್ದಾರೆ ಆದರೆ ಇದೇ ಒಂದು ವಿಷಯ ನಡೀತಾ ಇದ್ರೆ ಅಲ್ಲಿ ನಾವು ಹೇಳಿ ಹೇಳಿಕೊಡುವಂಥ ಒಂದು ವಿಷಯ ಅಥವಾ ಸತ್ ಒಂದು ಕಾರ್ಯಗಳು ದೇವರಿಗೆ ಜನರು ಕೇಳದೆ ಇರೋ ಒಂದು ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಅಲ್ಲಿನ ಏನ್ಮಾಡ್ತಾರೆ ಅಂದರೆ ಈ ಯೇಸು ಕ್ರಿಸ್ತರು ಯೇಸು ಸ್ವಾಮಿ ಎನ್ನುವ ಹೆಸರನ್ನ ಹೆಸರನ್ನ ಅಲ್ಲಿ ಅಲ್ಲಿ ಉಚ್ಚರಿಸಬಾರ್ದು ಅದು ಮಾತ್ರವಲ್ಲ ಅಲ್ಲಿ ಹೇಳ್ತಾರೆ ಈ ಒಂದು ವಿಚಾರವಾಗಿ ಈ ಸುವಾರ್ತೆಯನ್ನ ಎಲ್ಲೂ ನೀವು ಸಾರಬಾರದು ಅಂತ ಹೇಳುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹದರ ಸಹೋದರರೇ ಸೊ ಆ ರೀತಿ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇದು ಈಗಿರುವ ಕಡೆಯ ಕಾಲದ ಏನ್ರಿ ಒಂದು ಸಭೆಯ ವಿಷಯದಲ್ಲಿ ಕೂಡ ನಾವು ನೋಡಿದಾಗ ಎಷ್ಟೋ ಕ್ರೈಸ್ತರು ಯೇಸು ಸ್ವಾಮಿನ ನಂಬ್ತಾರೆ ಎಷ್ಟೋ ಕ್ರೈಸ್ತರು ಸತ್ಯಕ್ಕೆ ವಿರುದ್ಧವಾಗಿರುವ ಎಷ್ಟೋ ವಿಷಯಗಳನ್ನ ಅವರು ನಂಬಿಕೆಯಲ್ಲಿ ಇದ್ದಾರೆ ಆದ್ರೆ ನಿಜವಾದ ಒಂದು ಬೆಳಕನ್ನ ಅವ್ರ ಮಧ್ಯದಲ್ಲಿ ಕೊಟ್ಟಾಗ ಅದನ್ನ ತಿರಸ್ಕಾರ ಮಾಡುವ ಒಂದು ವಿಷಯ ತುಂಬಾ ಮುಖ್ಯವಾಗಿ ಯಾರು ಇದನ್ನ ಇದಕ್ಕೆ ಇದನ್ನ ಸ್ಪಂದಿಸ್ತಾರೆ ಅಥವಾ ಯಾರು ಇದನ್ನ ವಿರೋಧಿಸ್ತಾರೆ ಅಂದ್ರೆ ಅತಿ ಹೆಚ್ಚಾಗಿ ಅಲ್ಲಿ ಆ ಒಂದು ಕ್ರೈಸ್ತ ಸಮುದಾಯವನ್ನ ನಡೆಸುವಂತ ಲೀಡರ್ಗಳೇ ಇದನ್ನ ಅಪೋಸ್ ಮಾಡೋದನ್ನ ನಾವು ನೋಡ್ತೀವಿ ಎಷ್ಟೋ ವಿಷಯಗಳಲ್ಲಿ ನಾವು ಈ ಒಂದು ಸ್ವಾರ್ಥೆಯನ್ನ ಹೇಳಕ್ ಹೋದಾಗ ಅವ್ರು ಹೇಳುವಂತ ವಿಷಯ ಏನಂದ್ರೆ ಇದು ಹೇಳುವಂತ ವಿಷಯ ಸತ್ಯವೇ ಇದು ವೇದದಲ್ಲಿ ಈ ಸತ್ಯ ವೇದದಲ್ಲಿ ನೀವ್ ಹೇಳುವಂಥದ್ ಎಲ್ಲಾನು ಸರಿನೆ ಆದರೆ ನಮ್ಮ ಒಂದು ಜೀವನಕ್ಕೆ ಇದನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಬದುಕೋದು ತುಂಬಾ ಕಷ್ಟ ಆಗ್ಬಿಡ್ತದೆ ಅಂತೇಳುವ ಒಂದು ವಿಷಯವನ್ನ ಮಾತುಗಳನ್ನ ನಾವು ನಮ್ಮ ಅನುಭವದಲ್ಲಿ ಕೇಳಿದೀವಿ ಸಹೋದರ ಸಹೋದರ ಸೊ ಅದೇ ಒಂದು ವಿಷಯ ಈ ಒಂದು ಕಳೆ ಕಾಲದಲ್ಲೂ ಕೂಡ ಸ್ವಾಮಿಯ ಅಥವಾ ಸಭೆಯ ಪ್ರಾರಂಭದಲ್ಲಿ ಎಷ್ಟು ನಡೀತೋ ಅದಕ್ಕಿಂತ ಅಚಿ ಅತಿ ಹೆಚ್ಚಾಗಿ ಈಗ ನಡೆಯುವಂತ ಒಂದು ವಿಷಯವಾಗಿದೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಈ ಒಂದು ವಿಷಯದಲ್ಲಿ ನಾವು ಇನ್ನ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿಯನ್ನ ನಾವು ಯಾವ ರೀತಿ ನೋಡ್ಬೋದಂದ್ರೆ ಯೇಸು ಸ್ವಾಮಿನ ಮೆಸಾಯ ಅಂತ ಅವರು ಸ್ವೀಕಾರ ಮಾಡಿಲ್ಲ ಈ ದಿನದವರೆಗೂ ಯಹೂದ್ಯರಲ್ಲಿ ಅನೇಕ ಮಂದಿ ಎಷ್ಟೋ ಮಂದಿ ಯೇಸು ಸ್ವಾಮಿನ ಮೆಸಾಯ ಅಂತ ಸ್ವೀಕಾರ ಮಾಡಿಲ್ಲ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಅವರ ಒಂದು ಬಾಯಿನಲ್ಲಿ ಏಸು ಏನ್ರಿ ಅಹ್ ಯೇಸು ಸ್ವಾಮಿ ಅನ್ನುವ ಒಂದು ಮಾತು ಬಾಯಿಂದ ಅವರಿಗೆ ಹೊರಡೋದೇ ಇಲ್ಲ ಅದು ಹೇಳೋದು ಪಾಪ ಅಂತ ಅವ್ರು ಈಗ್ಲೂ ಕೂಡ ಅವರ ಜೀವನವನ್ನ ಹಂಗೆ ನಡೆಸ್ತಾ ಇದ್ರು ನೀವು ಆ ನಿಮ್ಮ ಒಂದು ಆ ಅಲ್ಲಿ ಹೋಗಿ ನೋಡುವಾಗ ಯೇಸು ಸ್ವಾಮಿಯನ್ನ ಯಾವ ರೀತಿಯಲ್ಲಿ ಯಹೂದ್ಯರು ಬರಿ ಅಂತ ನೋಡ್ಬೇಕಾದ್ರೆ ತುಂಬಾ ಹೀನಾಯವಾಗಿ ಬರೆಯುವಂತ ವಿಷಯ ಈಗೂ ಕೂಡ ಅದು ನಡೀತಾ ಇರೋದನ್ನ ನಾವು ನೋಡ್ತಾ ಇದೀವಿ ಸೌಧ ಸೌಧ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಯಹುದಿಯರು ಅಹ್ ಇರೋದನ್ನ ಈ ದಿನದವರೆಗೆ ನಾವು ನೋಡ್ತೀವಿ ಅವರ ಯಾವುದೇ ಒಂದು ವಿಷಯದಲ್ಲಿ ಏಸುವನ್ನುವ ಒಂದು ಪದವನ್ನ ಅವರು ಎಲ್ಲೂ ಬಳಸ ಬಳಸಕ್ಕೆ ಅವರ ಒಂದು ಆ ಒಂದು ಧರ್ಮವು ಅದು ಒಪ್ಪಿಗೆ ಕೊಡಲ್ಲ ಅಂತ ಹೇಳಿ ಅದರಲ್ಲಿ ತುಂಬಾ ಖಂಡಿತ ಕಡಾಖಂಡಿತವಾಗಿದ್ದಾರೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸೌದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಆ ಒಂದು ಹೆದರಿಕೆಗೆ ಆ ಒಂದು ಬೆದರಿಕೆಗೆ ಅಲ್ಲಿ ಪೇತ್ರನೂ ಯೋಹಾನೋನು ಭಯ ಬಿದ್ರ ಅಂತ ನೋಡ್ಬೇಕಾದ್ರೆ ಈಗ ಪೇತ್ರನು ಹೇಳುವಂತ ಆನ್ಸರ್ನ ನೋಡಿದ್ರೆ ಅವರು ಎಷ್ಟು ಸ್ಪಷ್ಟವಾಗಿ ಯೇಸು ಸ್ವೇಸು ಸ್ವಾಮಿಯ ವಿಚಾರವಾಗಿ ಇದ್ರು ಅಂತ ನೋಡ್ಬೇಕಾದ್ರೆ ಅವ್ರಿಗೆ ಒಂದು ಪ್ರಶ್ನೆ ಆಗ್ತಾರೆ ಮತ್ತೆ ಪೇತ್ರನು ದೇವರ ಜ್ಞಾನದಿಂದ ಅವ್ರಿಗೆ ಮತ್ತೆ ಒಂದು ಪ್ರಶ್ನೆಯನ್ನ ಹಾಕಿ ಅವರು ಹೇಳಿದಂತ ವಿಚಾರಗಳು ಅವರು ಅವರು ನಡೆಸ ನಡಿಯಕಾಗಲ್ಲ ಅಂತ ಹೇಳುವ ಒಂದು ಉತ್ತರವನ್ನ ಕೊಡ್ತಾರೆ ಅಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಸಾರಿ ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಚನಗಳನ್ನ ಓದೋಣ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ನೀವೇ ತೀರ್ಪು ಮಾಡಿಕೊಳ್ಳಿರಿ ನಾವಂತೂ ಕಂಡು ಕೇಳಿದ್ದನ್ನು ಕೇಳದೆ ಇರಲಾರೆವು ಎಂದು ಎಂತ ಒಂದು ಒಂದು ಬೋಲ್ಡ್ ಆಗಿ ಅವರು ಮಾತಾಡ್ತಾನಂದ್ರೆ ಆ ಧೈರ್ಯ ದೇವರ ಪವಿತ್ರಾತ್ಮನ ಶಕ್ತಿಯಿಂದ ಅವ್ರಿಗೆ ಸಿಕ್ಕಿದ್ದ ಸಿಕ್ಕಿದ್ದು ಅಂತ ತುಂಬಾ ಸ್ಪಷ್ಟವಾಗಿದೆ ಸಹೋದರ ಸಹೋದರರ ಇಲ್ಲಿ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ನಾವು ದೇವರ ಒಂದು ದೃಷ್ಟಿಯಲ್ಲಿ ನಾವು ನಿಮ್ಮ ಮಾತನ್ನ ಕೇಳೋದು ಎಷ್ಟು ನ್ಯಾಯವು ಅಂತ ಅವ್ರಿಗೆ ಒಂದು ಪ್ರಶ್ನೆ ಆಗ್ತಾರೆ ಅಲ್ವಾ ಸೊ ದೇವರ ಒಂದು ದೃಷ್ಟಿಯಲ್ಲಿ ನೀವು ಹೇಳ್ತಾ ಇರೋ ಈ ವಿಷಯನ ನಾವು ಮಾಡಿದ್ರೆ ನಾವು ಸುವಾರ್ತೆಯನ್ನ ಸಾರದೆ ನಾವು ಸುಮ್ಮನಿದ್ದು ನಿಮ್ಮ ಒಂದು ಬೆದರಿಕೆಗೆ ನಾವು ಕಿವಿ ಕೊಟ್ರೆ ಅದು ಸರಿಯಾದದ್ದೇ ದೇವರ ಮುಂದೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ನಾವು ಕಂಡಿದ್ದನ್ನ ನಾವು ನೋಡಿದ್ದನ್ನ ನಾವು ಹೇಳ್ದೆ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವಿಚಾರವನ್ನ ಅಲ್ಲಿರುವಂತ ಜನರಿಗೆ ತಿಳಿಸುವಂತದ್ದಾಗಿದೆ ಸೌದರ ಸಹೋದ್ರೆ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರು ಆ ಒಂದು ಬೆದರಿಕೆಗೆ ಅವರು ಏನಾಗಿಲ್ಲ ರೀ ಅವರು ಬಂದು ಹೀಡ್ ಆಗಿಲ್ಲ ಅವ್ರು ಬಂದು ಅದನ್ನ ಅದನ್ನ ಬಂದು ಅವರು ತುಂಬಾ ಭಯದಿಂದ ಆ ಬೆದರಿಕೆಯನ್ನ ತಗೊಳ್ಳದೆ ದೇವರ ಮೇಲೆ ನಂಬಿಕೆ ಇಟ್ಟು ಆ ಸುವಾರ್ತೆಯನ್ನ ಹೇಳದೆ ಇದ್ರೆ ದೇವರ ದೃಷ್ಟಿಯಲ್ಲಿ ಸರಿಯಾದದ್ದಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವು ಕಂಡಿದ್ದನ್ನ ನಾವು ನೋಡಿದನ್ನ ಅಲ್ವಾ ನಾವು ನೋಡಿದನ್ನ ಮತ್ತೆ ಕೇಳ್ಪಟ್ಟಿದ್ದನ್ನ ನಾವು ಹೇಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಆ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ ಸಹೋದರ ಸಹೋದರೇ ಅದರಿಂದ ನೀವು ತಗೊಂಡಿರುವ ನಿರ್ಧಾರ ದೇವರ ಮುಂದೆ ಸರಿಯಾದದ್ದೇ ಅಂತ ಹೇಳಿ ನೀವೇ ಪರಿಶೀಲನೆ ಮಾಡ್ರಿ ಅಂತ ಅವ್ರಿಗೆ ಒಂದು ಪ್ರಶ್ನೆಯನ್ನ ಹಾಕುವಂತ ಒಂದು ವಿಷಯವಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ಇನ್ನ ಒಂದಷ್ಟು ವಿಷಯಗಳನ್ನ ನೋಡುವಾಗ ವಚನ ಉತ್ತರ ಕೊಟ್ಟರೆ ನಡೆದ ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತ ಇದೇ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೋಸ್ತಲರನ್ನು ಅಪೋಸ್ತಲರನ್ನು ನಡೆಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟು ಬಿಟ್ಟರು ನೋಡ್ರಿ ಅಲ್ಲಿ ಕಡೆಗೆ ಏನಾಗತ್ತೆ ಅಂದ್ರೆ ಅಲ್ಲಿ ನಡೆದಿರುವ ಘಟನೆ ಅಂತ ಒಂದು ಏನ್ರಿ ಆಶ್ಚರ್ಯ ಪಡುವಂತ ಘಟನೆ ಆ ಘಟನೆಯನ್ನ ತುಂಬಾ ಸಿಂಪಲ್ ಆಗಿ ಅಥವಾ ಈ ಘಟನೆಯನ್ನ ಯಾವ ರೀತಿ ಈ ಸುವಾರ್ತೆ ಸಾರ್ಧ ಇರಂಗೆ ನೋಡಬೇಕು ಅಂತ ಅಲ್ಲಿರುವಂತ ಲೀಡರ್ಗಳು ಅದರ ಬಗ್ಗೆ ಗಮನ ಕೊಡ್ತಾ ಇದ್ರು ಆದ್ರೆ ಅಲ್ಲಿ ಇರುವಂತ ಯಹೂದ್ಯರಲ್ಲಿ ಆ ಯಹುದ್ಯರು ಯಾವ ರೀತಿ ಇದ್ರು ಅಂದ್ರೆ ಸಹೋದರ ಸಹೋದರರೇ ಅವ್ರು ತುಂಬಾ ಸಂತೋಷದಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಂತ ಅಲ್ಲಿ ಸಂತೋಷದಿಂದ ಆ ವಿಷಯಗಳನ್ನ ಹೇಳ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಲ್ಲಿ ಈಗ ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇವ್ರು ಯಾವುದೇ ರೀತಿಯ ಒಂದು ಹಾನಿ ಇವರಿಗೆ ಮಾಡಕ್ ಇರೋ ಒಂದು ಪರಿಸ್ಥಿತಿ ಬಂತು ಯಾವ ರೀತಿಯ ಒಂದು ಪನಿಶ್ಮೆಂಟ್ನ ಇವ್ರಿಗೆ ಕೊಡಕ್ಕೆ ಸಾಧ್ಯವಿಲ್ಲದಂಗಾಯ್ತು ಯಾಕೆ ಆದರೆ ಅಲ್ಲಿ ಜನರ ಒಂದು ಬೆಂಬಲ ಈ ಅಪೋಸ್ಟ್ಲರ್ಗೆ ಅಲ್ಲಿ ಸಿಕ್ಕಿದ್ದನ್ನ ನಾವು ನೋಡ್ತೀವಿ ಸಹೋದರ ಸೌರರೇ ಸೊ ಆ ರೀತಿಯ ಬೆಂಬಲವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾಗ ಇವ್ರು ಏನ್ ಅಂದ್ರೆ ಇನ್ನ ಸ್ವಲ್ಪ ಗಟ್ಟಿಯಾಗಿ ಅವ್ರನ್ನ ಗೆದರಿಸಿ ಅವ್ರನ್ನ ಕಳಿಸುವಂತ ಒಂದು ವಿಷಯವನ್ನ ಅಲ್ಲಿ ಮಾಡಿಬಿಡ್ತಾರೆ ಆ ಕಾಲ ಸಮಯಕ್ಕೆ ಆ ಸಂದರ್ಭವನ್ನ ಅಲ್ಲಿ ಮುಕ್ತಾಯ ರೀತಿಯಲ್ಲಿ ಅವ್ರನ್ನ ಕಳಿಸುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹದರ ಸಹೋದರ ಸೊ ಆ ರೀತಿಯ ಕಾರ್ಯಗಳನ್ನ ನೋಡೋದಕ್ಕಾದ್ರೆ ಈಗ ಒಂದು ಈ ಒಂದು ವಚನವನ್ನ ವಿಶೇಷವಾಗಿ ಈ ಒಂದು ರೆಕಾರ್ಡ್ ಮಾಡಿರೋದು ಏನು ಅಂತ ನಾವು ನೋಡುವ ನೋಡೋಣ ಇಪ್ಪತ್ತೆರಡನೇ ವಚನವನ್ನು ಓದನ್ಸಿಸ್ತಾರೆ ನಾಲ್ಕು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತೆರಡು ಆ ಬ್ರದರ್ ಹಾ ಈ ಸೂಚಕ ಈ ಸೂಚಕ ಕಾರ್ಯದಿಂದ ಸ್ವತಂತ್ರ ಹೊಂದಿದ ಆ ಮನುಷ್ಯನಿಗೆ ನಲ್ವತ್ತು ವಯಸ್ಸಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಸರಿ ಈ ಒಂದು ವಿಚಾರವನ್ನ ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಇದು ಬೇಕಾಗಿತ್ತ ಅಥವಾ ಏನಕ್ಕೆ ವಿಶೇಷವಾಗಿ ಆ ಮನುಷ್ಯನ ವಯಸ್ಸನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಸ್ವಲ್ಪ ನಾವು ಗಮನ ಕೊಟ್ಟು ನೋಡ್ಬೇಕು ಅಲ್ವಾ ಸೊ ಇಲ್ಲಿ ಸಹೋದರ ಸಹೋದರರೇ ಈ ಒಂದು ವಚನವನ್ನ ರೆಕಾರ್ಡ್ ಮಾಡೋದಿಕ್ಕೆ ಬರೆಯೋದಿಕ್ಕೆ ಏನು ಕಾರಣವಾಗಿರ್ಬಹುದು ಅಂತ ನೋಡ್ಬೇಕಾದ್ರೆ ಈ ಸ ನಮ್ಮ ಈ ಒಂದು ವಿಷಯವನ್ನ ಬರೆದಿರುವ ಸಹೋದರರು ಹೇಳ್ತಾರೆ ಇದು ತುಂಬಾ ಮುಖ್ಯವಾದ ಒಂದು ಮಾಹಿತಿಯನ್ನ ನಮಗೆ ನೀಡುತ್ತದೆ ಅಂತ ಹೇಳಿ ಒಂದು ಸಲಹೆಯನ್ನ ಕೊಡ್ತಾರೆ ಏನ್ ಸಲಹೆ ಅಂದ್ರೆ ಈ ಮನುಷ್ಯನ ವಯಸ್ಸು ನಲವತ್ತಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಈತನು ಎಲ್ಲರಿಗಿಂತ ಮೊದಲನೆಯದಾಗಿ ಇವರು ಹುಟ್ಟಿರ್ತಾರೆ ಅಲ್ಲಿ ಅಂತ ನೋಡ್ತೀವಿ ಯಾರಿಗಿಂತ ಮೊದಲನೇದಾಗಿ ಏಸುಸ್ವಾಮಿಗೆ ಮೊದಲ ಸ್ವಾಮಿಗಿಂತ ಮುಂಚಿತವಾಗಿ ಹುಟ್ಟಿರ್ತಾರೆ ಅಪೋಸ್ಲರಿಗಿಂತ ಮುಂಚಿತವಾಗಿ ಹುಟ್ಟಿರ್ತಾರೆ ಸೊ ಇದು ಏನಕ್ಕೆ ಈ ವಿಷಯ ಹೇಳ್ತಾರೆ ಅಂದ್ರೆ ಈತನು ಎಲ್ಲರಿಗಿಂತ ಮುಂಚೆ ಹುಟ್ಟಿರುವಂತ ಒಂದು ವ್ಯಕ್ತಿ ಅಂತ ಈ ಒಂದು ವಯಸ್ಸನ್ನ ಯಾಕೆ ವ್ಯಕ್ತಪಡಿಸ್ತಾರೆ ಅಂದ್ರೆ ದೇವರ ಸಂಕಲ್ಪವು ಈ ಒಂದು ಈ ಒಂದು ಅದ್ಭುತವು ನಡೀಬೇಕು ಅಂದ್ರೆ ಇದಕ್ಕೆ ದೇವರು ಎಷ್ಟು ವರ್ಷಗಳ ಹಿಂದೆ ಇದನ್ನ ಪ್ಲಾನ್ ಮಾಡಿರ್ಬೋದು ಅಂತ ಒಂದು ಸಲಹೆಯನ್ನ ಕೊಡ್ತಾರೆ ಸಹೋದರ ಸಹೋದರ ನೋಡ್ರಿ ಎಂತ ಒಳ್ಳೆ ಥಾಟು ಈ ಇದು ವಿಚಾರವಾಗಿ ನೋಡ್ಬೇಕಾದ್ರೆ ಈ ವ್ಯಕ್ತಿ ನಲವತ್ತು ವರ್ಷಕ್ಕಿಂತ ಮೇಲಾಗಿ ಮೇಲಿದ್ದ ಅಂತ ಹೇಳುವಾಗ ಏನಕ್ಕೆ ಅದನ್ನ ಇಲ್ಲಿ ಬರ್ದಿರ್ಬೋದು ಅಂದ್ರೆ ನಾವು ನೋಡುವಂತ ಮುಖ್ಯವಾದ ವಿಷಯ ಏನಂದ್ರೆ ನಾವು ನೋಡಿದ್ವಿ ಈಗ ಯೇಸು ಸ್ವಾಮಿಯ ಒಂದು ಜನನಕ್ಕಿಂತ ಮುಂಚೆನೆ ಈ ವ್ಯಕ್ತಿಯನ್ನ ದೇವರು ಆರಿಸ್ಕೊಂಡು ಅವರ ಒಂದು ಸಂಕಲ್ಪ ನೆರವೇರಿಸಕ್ಕೆ ಅವ್ರನ್ನ ಒಂದು ಏನ್ರಿ ಒಂದು ಒಂದು ಅಂಗವಿಕಲಾಂತ ವಿಕಲಾಂಕವಾಗಿ ಆತನನ್ನ ಮಾಡಿ ಆತನು ಇಷ್ಟು ವರ್ಷ ಕಾಲ ಬದುಕಿ ಆ ಅಪ್ಪೋಸ್ಲರ ಮೂಲಕ ಸುವಾರ್ತೆ ಸಾರಬೇಕು ಆದ್ರೆ ಈ ವ್ಯಕ್ತಿ ಈ ರೀತಿಯಾಗಿ ಇದ್ದು ಆತನನ್ನ ಸ್ವಸ್ಥ ಮಾಡಬೇಕು ಅಂತ ದೇವರ ಸಂಕಲ್ಪವು ಎಷ್ಟು ವರ್ಷಗಳ ಹಿಂದೆ ಈ ಕಾರ್ಯವನ್ನ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳುವ ಒಂದು ವಿಷಯ ನಮಗೆ ತುಂಬಾ ಗೊ ತುಂಬಾ ಮುಖ್ಯವಾಗಿ ಗೊತ್ತಿತ್ತು ಸಹೋದರ ಸಹೋದರ ಈ ಒಂದು ದೇವರ ಸಂಕಲ್ಪದಲ್ಲಿ ಈ ಒಂದು ಪಾತ್ರ ಈ ಒಂದು ಪಾತ್ರವನ್ನ ವಹಿಸಿರುವ ವ್ಯಕ್ತಿ ನಲವತ್ತು ವರ್ಷಗಳ ಹಿಂದೇನೆ ಅಥವಾ ಎಷ್ಟು ವರ್ಷಗಳ ಹಿಂದೆ ದೇವರು ಈ ಒಂದು ಸಂಕಲ್ಪವನ್ನ ಅವರು ತಯಾರಿಸಿದ್ರು ಅಂತ ನಾವು ಸ್ವಲ್ಪ ಗಮನ ಕೊಡುವಂತ ಒಂದು ವಿಷಯವಾಗಿದೆ ಕೂಡ ಅಲ್ಲಿ ಹೇಳ್ತಾರೆ ಸೌಂದರ ಸೌಧ ಸೊ ಅದರಿಂದಾನೆ ಯೇಸು ಸ್ವಾಮಿಗೆ ಇಲ್ಲಿ ಈ ವ್ಯಕ್ತಿಯನ್ನ ಸ್ವಸ್ಥ ಪ ಮಾಡಿದ ಅಪೋಸ್ಟ್ಲರ್ಗು ಕೂಡ ಪೇತ್ರನು ಸ್ವಲ್ಪ ವಯಸ್ಸದ ವಯಸ್ಸಾದ ಆಗಿ ಇದ್ದಿರ್ಬೋದು ಆದ್ರೆ ಯೋಹಾನ ತುಂಬಾ ಚಿಕ್ಕ ವಯಸ್ಸಾಗಿದ್ರು ಪೇತ್ರನು ಮಾತ್ರನೇ ಈ ಈ ಒಂದು ವ್ಯಕ್ತಿಗಿಂತ ಸ್ವಲ್ಪ ವಯಸ್ಸಾಗಿರುವವರಾಗಿ ಇದ್ದಿರ್ಬೋದು ಆದ್ರೆ ಯೇಸು ಸ್ವಾಮಿ ಕೂಡ ಮೂವತ್ತು ಮೂರು ವರ್ಷನೇ ಆ ಮೂವತ್ತು ಮೂರು ವರ್ಷ ಕಾಲ ಅಲ್ಲಿ ಆ ಸ್ವಾರ್ಥೆಯನ್ನ ಮಾಡಿ ಅವ್ರ ಸತ್ತಿದ್ದನ್ನ ನೋಡಿದಾಗ ಈ ವ್ಯಕ್ತಿ ಏಸು ಕ್ರಿಸ್ತನಿಗಿಂತ ಮುಂಚೆನೆ ಅಲ್ಲಿ ಹುಟ್ಟಿದ್ದು ದೇವರ ಸಂಕಲ್ಪದಲ್ಲಿ ಈ ಒಂದು ಸುವಾರ್ತೆ ಅಪೋಸ್ಟ್ಲರ ಮೂಲಕ ಇಲ್ಲಿ ಸಾರ್ಬೇಕು ಅಂದ್ರೆ ಈ ವ್ಯಕ್ತಿನ ಇಟ್ಟು ಆ ಒಂದು ಅದ್ಭುತವನ್ನ ಮಾಡಬೇಕು ಅಂತ ದೇವರ ಸಂಕಲ್ಪ ಸಂಕಲ್ಪ ಇದ್ದಿರ್ಬೋದು ಅಂತ ಒಂದು ಸಲಹೆಯನ್ನ ಸಹೋದರ ನಮಗೆ ಕೊಡ್ತಾರೆ ಸಹೋದರ ಸೌದರ ಎಂತ ಒಂದು ವಂಡರ್ಫುಲ್ ಥಾಟ್ ನೋಡಿ ಈ ವಿಷಯ ಅಲ್ವಾ ಸೊ ಈಗ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಅಲ್ಲಿರುವಂತ ಲೀಡರ್ಗಳು ಇವ್ರನ್ನ ಗೆದರಿಸಿ ಇವ್ರನ್ನ ಭಯಪಡಿಸಿ ಕಳಿಸ್ಬಿಡ್ತಾರೆ ಕಳಿಸಿದ ನಂತರ ಇವ್ರು ಎಲ್ಲಿ ಬರ್ತಾರೆ ಈಗ ಅಂದ್ರೆ ಇವರು ಅಲ್ಲಿ ಸ್ವಾಮಿನ ನಂಬಿ ಸಭೆಗೆ ಆರಿಸ್ಕೊಂಡಿರುವ ಮಂದಿಯ ಮಂದೆ ಅವ್ರು ಬರೋದನ್ನ ನೋಡ್ತೀವಿ ಮಿಕ್ಕಿರೋ ಅಪ್ಪೋಸ್ಲರ ಮುಂದೆ ಇವರು ಬಂದು ಒಂದು ಸಾಕ್ಷಿ ಹೇಳುವ ಒಂದು ಘಟನೆನೆ ಈಗ ನಡೆಯುವಂತ ಒಂದು ವಿಷಯ ಅದನ್ನ ಈಗ ನಾವು ನೋಡಕ್ ಹೋಗ್ತೀವಿ ಸೊ ಆ ವಿಷಯವನ್ನ ಹೇಳಿದಾಗ ಅಲ್ಲಿ ಇರುವಂತ ಭಕ್ತರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ಅದು ನಮಗೆ ರೆಕಾರ್ಡ್ ಆಗಿದೆ ಅಲ್ವಾ ಅದನ್ನ ಈಗ ಓದೋಣ ಅಪೋಸ್ಟ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರರಿಂದ ಒಂದಷ್ಟು ವಚನಗಳನ್ನ ನಿಧಾನಕ್ಕೆ ಓದೋಣ ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ ಮೂರನೇ ವಚನ ಇಪ್ಪತ್ನಾಲ್ಕನೇ ವಚನ ಓದಿ ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ್ದ ಮಾತುಗಳನ್ನೆಲ್ಲ ತಿಳಿಸಿದ್ದರು ಅವರು ಕೇಳಿ ತಮ್ಮ ಸ್ವಂತ ಜನಕ್ಕೆ ಅಂತ ಹೇಳುವಾಗ ಅಲ್ಲಿ ಕ್ರೈಸ್ತರಾಗಿ ಅಲ್ಲಿ ಆ ಒಂದು ಪಂಚಶತಮಾನ ದಿನ ದಿನದಲ್ಲಿ ಯಾರೆಲ್ಲ ಯೇಸು ಸ್ವಾಮಿಯ ಈ ಸುವಾರ್ಥೆಯನ್ನ ಸ್ವೀಕಾರ ಮಾಡಿ ಅವರು ನಂಬಿಕೆ ಮೂಲಕ ಅಲ್ಲಿ ಯೇಸು ಸ್ವಾಮಿಯ ಒಂದು ಐಕ್ಯತೆಯಲ್ಲಿ ಬಂದ್ರು ಅವರ ಸಂಗಡ ಈಗ ಹೋಗಿ ವಿಚಾರವನ್ನ ಹೇಳ್ತಾರೆ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂತ ನೋಡಿ ಏಕ ಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು ಒಡೆಯನೇ ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ ನೀನು ಪವಿತ್ರ ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವಿದನ ಬಾಯಿಂದ ಬ್ರದರ್ ಇಪ್ಪತ್ತೈದು ಸಿಸ್ಟರ್ ನೋಡಿ ಇಲ್ಲಿ ಏನಾಗತ್ತೆ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ಬಿಡುಗಡೆಯನ್ನ ಅಥವಾ ಆ ಒಂದು ಜನಸಮೂಹದಿಂದ ಅವ್ರ ಲೀಡರ್ಗಳು ಏನ್ ಮಾಡ್ತಾರೆ ಇವ್ರನ್ನ ಎದುರಿಸಿ ಇವ್ರನ್ನ ಕಳಿಸ್ಬಿಡ್ತಾರೆ ಆವಾಗ ಪೇತ್ರನು ಮತ್ತೆ ಯೋಹಾನ ಈ ಎಲ್ಲಿ ಬರ್ತಾರೆ ಅಂದ್ರೆ ಸಭೆ ಎಲ್ಲಿ ಕೂಡಿದೆಯೋ ಅಲ್ಲಿ ಬಂದು ಈ ವಿಚಾರವನ್ನ ಹೇಳ್ತಾರೆ ಆ ವಿಚಾರವನ್ನ ಹೇಳಿದಾಗ ಸಹೋದರ ಸಹೋದರರೇ ಯಾವ ರೀತಿ ಅಲ್ಲಿರುವ ಯಾಜಕರು ಮತ್ತೆ ಅಲ್ಲಿರುವ ಲೀಡರ್ಗಳು ಇವ್ರಿಗೆ ಇವ್ರನ್ನ ಗೆದಿಸಿದ್ರು ಇವರು ಯಾವ ರೀತಿ ಅಲ್ಲಿ ಸುವಾರ್ಥೆಯನ್ನ ಸಾರಿದ್ರು ಅಂತ ಹೇಳುವಾಗ ಸಹೋದರ ಸಹೋದರೇ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿರುವ ಜನ ಅಲ್ಲಿರುವ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರವಾದ್ನೆಯನ್ನ ಅವರ ಮನಸ್ಸಿಗೆ ತಂದು ಕೊಡ್ತಾರೆ ನೋಡಿ ಎಂತ ಒಂದು ವಿಷಯ ಅವರು ಮತ್ತೆ ಭಯದಿಂದ ಪೇತ್ರನಿಗೆ ಮತ್ತೆ ಯೋಹಾನನಿಗೆ ಇನ್ನ ಮತ್ತೆ ನೀವು ಅಲ್ಲೆಲ್ಲ ಹೋಗ್ಬೇಡಿ ಈ ತರ ಸ್ವಾರ್ಥೆಯನ್ನ ಸಾಲಬೇಡಿ ನಿಮ್ಗೆ ಆ ಒಂದು ನಿಮ್ಮ ಜೀವಕ್ಕೆ ತುಂಬಾ ಅಪಾಯವಾಗಿರ್ತದೆ ಅಂತ ಹೇಳಿ ಆ ರತ್ ಆ ರೀತಿಯ ಕೌನ್ಸಿಲಿಂಗ್ ಮಾಡಿಲ್ಲ ಬದಲಾಗಿ ಒಂದು ಪ್ರವಾದನೆಯನ್ನ ಅಲ್ಲಿ ಮನಸ್ಸಿಗೆ ತಂದು ಆ ಆವಾದ ಇಲ್ಲಿ ಹೇಳುವ ಒಂದು ವಿಷಯವನ್ನ ನೋಡಬಹುದು ಅದನ್ನ ಸಿಸ್ಟರ್ ಸಿಸ್ಟರ್ ಓದಿ ಯಾಕೆ ರೇಗಿದ್ದರು ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದ್ದರು ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ವೃದ್ಧವಾಗಿ ಭೂಪತಿಗಳು ಸನ್ನದರಾಗಿ ನಿಂತರು ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ ಆ ಮಾತಿಗೆ ಅನುಸರವಾಗಿಯೂ ಈ ಪಟ್ಟಣದಲ್ಲಿ ಇರೋದನು ಪೋತಿ ಪಿಲಾಥನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರುದ್ಧವಾಗಿ ಅನ್ಯ ಜನರು ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದ ನೇಮಿಸಿದ್ದನ್ನೇ ನಡೆಸಿದ್ದರು ಹ ಸರಿ ನೋಡ್ರಿ ಎಂತ ಒಂದು ವಿಷಯವನ್ನ ಅಂದ್ರೆ ಈಗ ನಡೆದಿದ್ದು ಈ ಘಟನೆ ಎಲ್ಲ ಸ್ವಾಮಿಯನ್ನ ಈ ಭೂಲೋಕಕ್ಕೆ ತಂದು ಆತನ ಮೂಲಕ ಜನರನ್ನ ಜನರಿಗೆ ಒಂದು ಮುಕ್ತಿಯನ್ನ ಕೊಡೋದಿಕ್ಕೆ ಅದಾದ ನಂತರ ಸ್ವಾಮಿ ಸಾಯುವ ಒಂದು ವಿಷಯ ಇದೆಲ್ಲ ದೇವ ದೇವರ ಸಂಕಲ್ಪವಾಗಿದೆ ಅಂತ ಹೇಳಿ ಈಗ ಏನಂತಾರೆ ಅಂದ್ರೆ ಸಹೋದರ ಅಲ್ಲಿ ವಿಷಯವನ್ನ ನೋಡಿದ್ರೆ ದೇವರೇ ನನ್ನ ಒಡೆಯನೇ ಅಂತ ಯಾವ ರೀತಿ ವ್ಯಕ್ತಪಡಿಸ್ತಾರ ನೋಡ್ರಿ ತಂದೆಯಾದ ದೇವರನ್ನ ಅಲ್ವಾ ಅಲ್ಲಿ ಹೇಳ್ತಾರೆ ದೇವರೇ ನನ್ನ ಒಡೆಯ ನಮ್ಮ ಒಡೆಯನೇ ನೀವು ಭೂ ಆಕಾಶವನ್ನ ಮತ್ತೆ ಆ ಒಂದು ಏನ್ರಿ ನದಿಗಳನ್ನ ಉಂಟು ಮಾಡಿರುವ ದೇವರಾಗಿದ್ದೀರಾ ಆ ರೀತಿ ಇರುವಾಗ ದಾವಿದನ ಒಂದು ಭಕ್ತನಾದ ದಾವಿದನ ಮೂಲಕ ನೀವೊಂದು ಪ್ರವಾದನೆಯನ್ನ ಹೇಳಿದ್ದೀರಾ ಯಾವ ರೀತಿ ಅನ್ಯ ಜನರು ಈ ಒಂದು ವಿಷಯಕ್ಕೆ ವಿರುದ್ಧವಾಗಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡೋದಿಕ್ಕೆ ಅವರು ಅವರು ಮುಂದೆ ಬರದೆ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥ ಒಂದು ಜನವು ಅಲ್ಲಿ ಬರ್ತಾರೆ ಅಂತ ಹೇಳಿ ಹೇಳುವಂತ ಒಂದು ಪ್ರವಾದ್ನೆಯನ್ನ ಅವರು ಜ್ಞಾಪಕಕ್ಕೆ ತರ್ತಾರೆ ಅದಾದ ನಂತರ ಅಲ್ಲಿ ನಡೆದಿರುವ ಒಂದೊಂದು ಘಟನೆಯಲ್ಲೂ ದೇವರ ಸಂಕಲ್ಪವು ನೆರವೇರ್ತಾ ಇದೆ ಅಂತ ಹೇಳುವ ಒಂದು ಮಾತನ್ನ ಕೂಡ ಅಲ್ಲಿ ಹಾಡುವ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಈ ಒಂದು ಪ್ರವಾದ್ನೆ ಎಲ್ಲಿ ಬರೆಯಲ್ಪಟ್ಟಿತ್ತು ದಾವಿದನ ಕೀರ್ತನೆಯಲ್ಲಿ ಅಂತ ನೋಡ್ಬೇಕಾದ್ರೆ ಕೀರ್ತನೆ ಎರಡನೇ ಅಧ್ಯಾಯನ ನೀವು ಮನೆಯಲ್ಲಿ ಆಮೇಲೆ ನಿಧಾನಕ್ಕೆ ಹೋದ್ರಿ ಈಗ ಒಂದು ಎರಡು ವಚನಗಳನ್ನ ಕೂಡ ಈ ಒಂದು ಪಾಠಕ್ಕೆ ನಾವು ಓದೋಣ ಕೀರ್ತನೆ ಎರಡನೇ ಅಧ್ಯಾಯ ಒಂದರಿಂದ ಒಂದಷ್ಟು ವಚನಗಳನ್ನ ಓದೋಣ ಅನ್ಯ ಜನಗಳು ದೊಂಬಿ ಮಾಡುವುದು ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ ಸಹೋದ್ರೆ ಈ ವಚನಗಳನ್ನ ನೀವು ಓದುವಾಗ ಇದೇ ವಚನಗಳನ್ನ ಅವ್ರ ಬಾಯಿಯಿಂದ ಅವ್ರು ವ್ಯಕ್ತಪಡಿಸ್ತಾರೆ ಈಗ ಯಾರು ಅಲ್ಲಿ ಕೂಡಿರುವಂತ ಸಭಿಕರು ನೋಡ್ರಿ ಎಂತ ಒಂದು ನಂಬಿಕೆ ಎಂತ ಒಂದು ಆ ದೃಢವಾದ ಒಂದು ನಂಬಿಕೆಯಲ್ಲಿ ಅಲ್ಲಿ ದೇವರು ಆ ಒಂದು ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಸಹೋದರ ಸಹೋದರರಿಗೆ ಅವರು ಕೀರ್ತನೆಯ ವಿಚಾರಗಳನ್ನ ಅಲ್ಲಿ ತಿಳಿಸಿ ಆ ಒಂದು ಪ್ರವಾದನೆ ನೆರವೇರ್ತಾ ಇದೆ ಅಂತ ಹೇಳಿ ಅದು ಸಂಪೂರ್ಣವ ಸಂಪೂರ್ಣತೆಯನ್ನ ಹೊಂದುತ್ತಾ ಇದೆ ಅಂತ ಹೇಳುವ ಒಂದು ಮನಸ್ಸಲ್ಲಿ ಅವರಿಗೆ ಒಂದು ಸಂತೋಷವನ್ನ ಕೊಟ್ಟಿರುವಂತ ಈ ಒಂದು ವಚನದ ಮೂಲಕ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರೇ ಅಲ್ಲಿ ಅಲ್ಲಿ ಕೂಡಿರುವಂತ ಸಹೋದರರ ಒಂದು ನಂಬಿಕೆಯನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ ದಾವಿದನ ಕೀರ್ತನೆಯಲ್ಲಿ ಅವ್ರು ಬರೆದಿರುವಂತ ವಿಚಾರಗಳೆಲ್ಲಾನು ಈ ಒಂದು ಸಮಯದಲ್ಲಿ ಏಸು ಕ್ರಿಸ್ತನ ಏಸು ಕ್ರಿಸ್ತನ ನಾಮವನ್ನ ಸ್ವೀಕಾರ ಮಾಡದೇ ಇರುವ ಅನ್ಯ ಜನರು ಯಾವ ರೀತಿ ಅವರು ದೇವ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿಲ್ಲ ಅದು ಮಾತ್ರವಲ್ಲ ಅವರು ಅವ್ರು ಬಂದು ಆ ಏನ್ರಿ ವ್ಯರ್ಥವಾದ ಕಾರ್ಯ ವಿಷಯಗಳನ್ನ ಅವ್ರು ಆಲೋಚಿಸ್ತಾರೆ ಯಾವುದೋ ವ್ಯರ್ಥವೋ ಅದನ್ನ ಆಲೋಚಿಸ್ತಾರೆ ಅದು ಮಾತ್ರವಲ್ಲ ಸಹೋದರ ಸಹೋದರ ಅಲ್ಲಿ ಇಪ್ಪತ್ತಾರನೇ ವಚನದಲ್ಲಿ ನೋಡ್ಬೇಕಾದ್ರೆ ಈ ಲೋಕದ ರಾಜರು ಮತ್ತೆ ಆಳ್ವಿಕೆ ಮಾಡುವಂಥವರು ದೇವರ ವಿರುದ್ಧವಾಗಿ ಅಥವಾ ಯೇಸು ಸ್ವಾಮಿಯ ವಿರುದ್ಧವಾಗಿ ನಡೀತಾರೆ ಅಂತ ಪ್ರವಾದನೆ ಇದೆ ಅಂತ ಹೇಳಿ ಆ ಒಂದು ಪ್ರವಾದನೆಯನ್ನ ಇಲ್ಲಿ ಮನಸ್ಸಿಗೆ ತಂದುಕೊತಾರೆ ಆ ಎರಡನೇ ವಚನ ಹೋದ್ ಸಿಸ್ಟರ್ ಕೀರ್ತನೆ ಎರಡನೇ ಅಧ್ಯಾಯ ಎರಡನೇ ವಚನ ಯಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಆ ನೋಡ್ರಿ ಇದೇ ವಿಷಯವನ್ನ ಅವ್ರ ಮನಸ್ಸಿಗೆ ತಂದುಕೊಡ್ತಾರೆ ಸೊ ಈಗ ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಇಪ್ಪತ್ತೆಂಟರಲ್ಲಿ ಅದನ್ನ ವ್ಯಕ್ತಪಡಿಸ್ತಾರೆ ಏನಂತ ವ್ಯಕ್ತಪಡಿಸ್ತಾರೆ ಅಂದ್ರೆ ಏನೆಲ್ಲ ನಿಮ್ಮ ಸಂಕಲ್ಪವು ಇದೆಯೋ ಅದನ್ ಅದು ಇವರ ಮೂಲಕ ನೆರವೇರ್ತಾ ಇದೆ ದೇವರೇ ಅಂತ ಹೇಳಿ ದೇವರ ನಾಮವನ್ನ ಅಲ್ಲಿ ಕೊಂಡಾಟದ್ರು ದೇವರ ಹೆಸರನ್ನ ಮಹಿಮೆ ಪಡಿಸಿದ್ರು ಅಂತ ಈ ಒಂದು ಘಟನೆಯಲ್ಲಿ ನಾವು ನೋಡ್ಬೇಕಾಗಿದೆ ಸೌಂದರ್ಯ ಸಹೋದರ ಎಂತ ಒಂದು ಅದ್ಭುತವಾದ ವಿಷಯ ಇದೇ ತರಾನೇ ನಾವು ಈ ಒಂದು ಕಡೆಯ ಕಾಲದಲ್ಲಿ ನಾವು ಬದುಕ್ತಾ ಇರುವಾಗ ನಮ್ಮ ಸುತ್ತ ನಡೆಯುತ್ತಾ ಇರುವ ಒಂದೊಂದು ಘಟನೆಗಳನ್ನ ನೋಡುವಾಗ ಆ ಘಟನೆಗಳ ಬಗ್ಗೆ ಪ್ರವಾದ್ನೆ ಬರೆಯಲ್ಪಟ್ಟಿತ್ತೆ ಬರೆಯಲ್ಪಟ್ಟಿರುವ ವಿಷಯವನ್ನ ನಮ್ಮಲ್ಲಿರುವ ಸಹೋದರಗಳು ಅದನ್ನ ಸ್ಟಡಿ ಮಾಡಿ ಆ ರೀತಿಯ ಒಂದು ಘಟನೆಗಳು ಆಲ್ರೆಡಿ ದೇವರ ಸಂಕಲ್ಪದಲ್ಲಿತ್ತು ಅದು ಪ್ರವಾದ್ನೆಯ ಮೂಲಕ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಒಂದು ಪ್ರವಾದ್ನೆಯನ್ನ ಪ್ರವಾದ್ನೆಯ ಸಂಪೂರ್ಣತೆ ಹೊಂದುವ ಒಂದು ಸಮಯದಲ್ಲಿ ದೀವಂತ ಎಷ್ಟೋ ಒಂದು ವಿಚಾರಗಳನ್ನ ಸ್ಟಡಿ ಮಾಡಿ ನಮಗೆ ತಿಳಿಸುವಂತದ್ದಾಗಿದೆ ಇದರ ಮೂಲಕ ಏನು ಸಹೋದರ ನಮ್ಗೆ ಹೇಳ್ತಾರಂದ್ರೆ ನಾವು ಕಟ್ಟ ಕಡೆಯ ದಿನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ರಾಜ್ಯದ ಒಂದು ಕೊನೆಯ ಒಂದು ವ್ಯಕ್ತಿಯ ಒಂದು ಸೆಲೆಕ್ಷನ್ ನಡೀತಾ ಇದೆ ಅಷ್ಟು ಕೊನೆಯ ಒಂದು ದಿನದಲ್ಲಿ ಇದ್ದೀವಿ ಅದರಿಂದ ನಾವು ತುಂಬಾ ಜಾಗ್ರತರಾಗಿ ನಮ್ಮ ರಕ್ಷಣೆಯನ್ನ ನಾವು ಏನಾಗಿರ್ಬೇಕ್ರಿ ತುಂಬ ಭಯದಿಂದಲೂ ನಡುಕದಿಂದಲೂ ನಾವದರ ಬಗ್ಗೆ ಗಮನ ಕೊಡಬೇಕು ಅಂತ ನಮ್ಗೆ ಎಷ್ಟೋ ಸಹೋದರಗಳು ಈ ಪ್ರವಾದ್ನೆಯನ್ನ ವಿಂಗಡಿಸಿ ಹೇಳಿರುವಂತ ವಿಷಯ ಹೆಸಕೆಲ್ ಪ್ರವಾದಿಯ ಪ್ರವಾದ್ಞೆ ಅಲ್ವಾ ಸೊ ಆ ರೆವಲೇಷನ್ ನಮಗೆ ತುಂಬ ಚೆನ್ನಾಗಿ ಗೊತ್ತು ಎಷ್ಟೋ ಪ್ರವಾದ್ನೆಗಳು ಈ ಕಡೆಯ ಕಾಲದಲ್ಲಿ ಅತಿ ಹೆಚ್ಚಾದ ಪ್ರವಾದ್ನೆಗಳ ಒಂದು ಫುಲ್ಫಿಲ್ಮೆಂಟು ನಡೀತಾ ಇದೆ ಅಂತ ಹೇಳಿ ನಾವು ಪದೇ ಪದೇ ನಾವು ನೋಡುವಂಥದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ಒಂದು ವಿಚಾರಗಳನ್ನ ಅಲ್ಲಿ ತಿಳಿಸುವಂಥದ್ದಾಗಿದೆ ನೀವು ಮನೆಯಲ್ಲಿ ಅದಾದ್ಮೇಲೆ ಕೀರ್ತನೆ ಎರಡನೇ ಅಧ್ಯಾಯನ ಸಂಪೂರ್ಣವಾಗಿ ಓದಿ ಕಡೆ ಕಾಲದಲ್ಲಿ ಯಾವ ರೀತಿ ಜನರು ಮಾಡ್ತಾರಂತೆ ಇರ್ತಾರೆ ಅಥವಾ ಯಾವ ರೀತಿ ಈ ಅನ್ಯ ಜನರು ದೇವರ ಒಂದು ಸಂಕಲ್ಪವನ್ನ ತಿರಸ್ಕಾರ ಮಾಡ್ತಾರೆ ದೇವರು ಯಾವ ರೀತಿ ಅವರನ್ನ ನೋಡಿ ನಗ್ತಾರೆ ಅಂತ ಹೇಳುವ ಒಂದು ವಿಚಾರಗಳು ಅದರಲ್ಲಿ ಇದೆ ದಯವಿಟ್ಟು ಓದಬೇಕು ಯಾಕಂದ್ರೆ ಈ ಒಂದು ಪ್ರವಾದನೆಗಳು ಈ ಒಂದು ಕಡೆಯ ಕಾಲದಲ್ಲಿ ತುಂಬಾ ಮುಖ್ಯವಾಗಿದೆ ಆ ಕೀರ್ತನೆ ಎರಡನೇ ಅಧ್ಯಾಯ ಮೂರರಿಂದ ಎರಡು ಮೂರು ವಚನಗಳನ್ನ ಓದೋಣ ಕೀರ್ತನೆ ಎರಡನೇ ಅಧ್ಯಾಯ ಮೂರನೇ ವಚನ ಓದಿಸಷ್ಟು ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತು ಬೇಡಿಗಳನ್ನು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ ಕಂಟಿನ್ಯೂ ಮಾಡಿಸುತ್ತೆ ಲೋಕದಲ್ಲಿ ಇದೆ ತುಂಬಾ ಮುಖ್ಯ ರೀ ಇವರು ಮಾಡುವಂತ ಕುತಂತ್ರಗಳು ಇವರು ಮಾಡುವಂತ ಒಂದು ಪ್ಲಾನಿಂಗು ಎಲ್ಲಾನು ದೇವ್ರ ಮೇಲಿಂದ ನೋಡ್ತಾ ಇದಾರೆ ಅದನ್ನೆಲ್ಲ ನೋಡಿ ದೇವ್ರು ನಗ್ತಾರಂತೆ ನೀವು ಮಾಡೋದೆಲ್ಲ ವ್ಯರ್ಥನೇ ನನ್ನ ಸಂಕಲ್ಪನೇ ಈ ಭೂಮಿಯಲ್ಲಿ ನೆರವೇರ್ತಾ ಇದೆ ನೀವು ಅದು ಗೊತ್ತಿಲ್ಲದೆ ನಿಮ್ಮದೇ ಆದಂತ ಆಲೋಚನೆಗಳನ್ನ ನಿಮ್ಮದೇ ಆದಂತ ದುರಾಲೋಚನೆಗಳಲ್ಲಿ ನೀವು ಈ ಲೋಕವನ್ನ ನಡೆಸ್ತಾ ಇದ್ದೀರಾ ಅಂತ ನೀವೇ ಅದನ್ನ ನೀವು ಸಮರ್ಸ್ಕೊತಾ ಇದ್ದೀರಾ ಆದ್ರೆ ಅದು ಆ ರೀತಿಯ ಒಂದು ವಿಚಾರಗಳಿಲ್ಲ ಅಂತ ಹೇಳಿ ದೇವರು ನಗ್ತಾರಂತೆ ಆ ವಚನವ ಆ ವಚನಗಳನ್ನ ಪೂರ್ತಿ ಆ ಎರಡನೇ ಅಧ್ಯಾಯನ ದಯವಿಟ್ಟು ಹೋದ್ರಿ ಅದರಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ದೇವರು ಈ ಕಡೆ ಕಾಲದಲ್ಲಿ ದೇವರು ಯಾವ ರೀತಿಯ ವ್ಯಕ್ತಿಗಳನ್ನ ಯಾವ ರೀತಿ ಲೋಕದ ಬುದ್ಧಿವಂತರನ್ನ ಅಲ್ಲಿ ಏನ್ರಿ ಅಲ್ಲಿ ಹೀನಾಯ ಪಡಿಸೋದಿಕ್ಕೆ ಅವರು ಮುಂದ ಅವರು ಈ ವಚನಗಳನ್ನ ಆಗ್ಲೇ ಬರ್ದಿದ್ದಾರೆ ಅಂತ ಹೇಳಿ ನಾವು ನೋಡುವಂತದ್ದಾಗಿದೆ ಸಹೋದರ ಸೌಧರನೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಿಷಯ ಕೂಡ ನೋಡೋಣ ನಾವು ಆ ಕಾರ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಇಪ್ಪತ್ತೆಂಟನೇ ಅಧ್ಯ ಇಪ್ಪತ್ತ ಏಳನೇ ಅದ ವಚನವನ್ನ ನಾವು ಓದುವಾಗ ದೇವರ ಸಂಕಲ್ಪ ಯಾವ ರೀತಿ ದೇವರು ಒಬ್ಬೊಬ್ಬರನ್ನ ಆ ಸಂಕಲ್ಪಕ್ಕೆ ತಕ್ಕಂಗೆ ನಡೆಸ್ತಾರೆ ಅಂತ ಹೇಳಿ ಒಂದು ಉದಾಹರಣೆಯನ್ನ ಅಲ್ಲಿ ಇಪ್ಪತ್ನ ಇಪ್ಪತ್ತೆಂಟನೇ ವಚನದಲ್ಲಿ ಇಪ್ಪತ್ತೇಳನೇ ವಚನ ನಮ್ಗೆ ನಮ್ಗೆ ಹೇಳ್ತಾರೆ ಏನು ಅಂದ್ರೆ ಏರೋದನ್ನ ಕೋನ್ಷಿಯಸ್ ನ ಅಲ್ಲಿ ಇರುವಂತ ಆ ಅನ್ಯ ಜನರನ್ನ ಇಸ್ರೇಲ್ ಜನಾಂಗದವ್ರನ್ನ ಅಲ್ಲಿ ನಡೆದಂತ ಎಲ್ಲಾ ಘಟನೆಗಳಲ್ಲೂ ದೇವರ ಒಂದು ಕೈವಾಡ ಅಥವಾ ದೇವರ ಒಂದು ಸಂಕಲ್ಪ ಅಲ್ಲಿ ಇತ್ತು ಅಂತ ತುಂಬಾ ಸ್ಪಷ್ಟವಾಗಿ ಬರೀತಾರೆ ಸಹೋದರ ಸಹದ ಈ ರೀತಿಯ ಒಂದು ನಂಬಿಕೆಯಲ್ಲೇ ಅಲ್ಲಿ ಆದಿ ಸಭೆಯಲ್ಲಿ ಅಲ್ಲಿರುವಂತ ಅಪೋಸ್ಟ್ಲರು ಮತ್ತೆ ಅಲ್ಲಿರುವಂತ ಎಲ್ಲಾ ಭಕ್ತರು ಈ ನಂಬಿಕೆಯಲ್ಲಿದ್ದರು ಅಂತ ಕೂಡ ನಾವು ಈ ಒಂದು ವಿಚಾರದಲ್ಲಿ ನೋಡ್ಬೇಕಾಗಿದೆ ಸಹೋದರ ಸೌಧರೇ ಸೊ ಹಂಗಿರುವಾಗ ನಾವು ಈ ಒಂದು ವಿಷಯದಲ್ಲಿ ನಾವ್ ಏನ್ ನೋಡ್ಬೇಕು ಅಂದ್ರೆ ಈ ಒಂದು ಕಡೆಯ ಕಾಲದಲ್ಲೂ ಕೂಡ ನಾವು ಸುವಾರ್ಥೆಯನ್ನ ಸಾರುವಾಗ ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಒಂದು ಅನುಭವಗಳು ದೇವರಿಂದ ಅದು ನಮಗೆ ಅನುಮತಿ ಪಡಲ್ ಕೊಡಲ್ಪಟ್ಟಿದೆ ಅದರಿಂದ ನಮಗೆ ನಮ್ಮ ಮಧ್ಯದಲ್ಲಿ ಈ ವಿಷಯಗಳೆಲ್ಲ ಒಂದು ವಿಸ್ಮಯವಾದದ್ದಲ್ಲ ದೇವರ ಸಂಕಲ್ಪನೆ ಅಂತ ಹೇಳಿ ನಾವು ಏನ್ ಮಾಡ್ಕೋಬೇಕ್ರಿ ನಾವು ಮನಸ್ಸಿಗೆ ತಂದ್ಕೋಬೇಕು ಅಂತನೆ ಈ ವಿಚಾರವಾಗಿ ನಮ್ಗೆ ದೇವರು ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಅದರಿಂದ ಈ ವಿಚಾರಗಳನ್ನ ನಾವು ನೋಡುವಾಗ ನಮಗೆ ತುಂಬಾ ಒಂದು ಸಂತೋಷದ ವಿಷಯ ಒಂದು ಆ ಏನ್ರಿ ನಮ್ಗೆ ನಮ್ಮ ನಂಬಿಕೆಯನ್ನ ಇನ್ನೂ ಹೆಚ್ಚು ಮಾಡಿಸ್ಕೊಳ್ಳುವಂತ ವಿಷಯ ಕೂಡ ಇಲ್ಲಿ ಇರೋದನ್ನ ನಾವು ನೋಡ್ತಿದ್ವಿ ಸಹೋದರ ಸಹೋದರ ಯಾಕೆಂದ್ರೆ ನಾವು ಎಷ್ಟೋ ಸರಿ ನಮ್ಮ ಮಧ್ಯದಲ್ಲಿ ಒಂದಷ್ಟು ಆ ವಿಷಯಗಳು ನಡೆದಾಗ ನಾವು ಭಯ ಭಯ ಪಡ್ತೀವಿ ಅಥವಾ ನಾವು ಏನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಆದರೆ ನಾವು ಒಂದೊಂದು ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಾಗ ಈ ಸ್ವಾರ್ಥೆಯನ್ನ ಸಾರುವ ವಿಷಯದಲ್ಲಿ ಒಂದಷ್ಟು ಅಟಚನೆಗಳು ಬಂದಾಗ ನಾವು ದೇವರ ವಾಕ್ಯದಿಂದ ಪ್ರವಾದೆಗಳನ್ನ ನಾವು ನೋಡಿ ಆ ಪ್ರವಾದನೆಗಳು ನೆರವೇರ್ತಾ ಇದೆ ಅಂತ ಹೇಳಿ ನಮ್ಮ ನಂಬಿಕೆಯನ್ನ ನಾವು ಇನ್ನ ಸ್ಪಷ್ಟಪಡಿಸ್ಕೊಬಿಟ್ರೆ ನಮ್ಮ ಒಂದು ಜೀವನ ದೇವರಿಗೆ ತುಂಬಾ ಮೆಚ್ಚುಗೆ ಆಗಿರುವಂತ ಒಂದು ಜೀವನವಾಗಿರ್ತದೆ ಅದು ಮಾತ್ರವಲ್ಲ ನಾವು ಕೂಡ ರಕ್ಷಣೆಯ ಮಾರ್ಗದಲ್ಲಿ ಎಲ್ಲೂ ಎಡುವು ಬಿಳದೆ ನಾವು ಸತತವಾಗಿ ಏನೇ ಬಂದ್ರು ಆ ಪ್ರವಾದ್ನೆಗಳು ನಮಗೆ ಶಕ್ತಿಯನ್ನ ಕೊಡುವಂತದ್ದಾಗಿದೆ ಮತ್ತೆ ಪ್ರಶಿಯಸ್ ಪ್ರಾಮಿಸ್ ನ ನೋಡ್ತೀವಲ್ಲ ವಾಗ್ದಾನಗಳನ್ನ ನೋಡ್ತಾ ಇದೀವಿ ಆ ವಾಗ್ದಾನಗಳು ಕೂಡ ಈ ಒಂದು ಕಷ್ಟವಾದ ಸಮಯಗಳಲ್ಲಿ ಯಾವ ರೀತಿ ದೇವರು ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳುವಂತ ಒಂದು ವಾಗ್ದಾನಗಳ ಕೂಡ ನಮ್ಗೆ ಕೊಡಲ್ಪಟ್ಟಿದೆ ಇದೆಲ್ಲಾನು ನಮಗೆ ದೇವರು ಈ ಒಂದು ಇಹಲೋಕದಲ್ಲೂ ಸರಿ ಬರುವಂತ ಲೋಕದಲ್ಲೂ ಸರಿ ವಾಗ್ದಾನಗಳನ್ನ ಕೊಟ್ಟು ನಮ್ಮನ್ನ ಸ್ಥಿರಪಡಿಸ್ತಾ ಇದ್ದಾರೆ ಸೌಹರ ಅದರಿಂದ ಈ ಒಂದು ಅಪೋಸ್ಟರ್ ಕಾರ್ಯಗಳನ್ನ ನೋಡುವಾಗ ಆದಿ ಸಭೆಯಲ್ಲಿ ಯಾವ ರೀತಿಯ ಒಂದು ವಿಚಾರಗಳ ನಡೀತೋ ಅದೇ ವಿಚಾರಗಳು ಕಡೆ ಅಂತ್ಯದ ಒಂದು ಸಭೆಗೂ ಕೂಡ ಅದೇ ರೀತಿಯ ಒಂದು ಅನುಭವಗಳನ್ನ ದೇವರು ಕೊಡ್ತಾ ಇದ್ದಾರೆ ಅತಿ ಹೆಚ್ಚಾದ ಅನುಭವಗಳನ್ನ ಈಗ ನಾವು ಪಡ್ಕೋತಾ ಇದ್ದೀವಿ ಅಲ್ವಾ ಸೊ ಅದರಿಂದ ಸಹೋದರ ಸಹೋದರ ಈ ವಿಚಾರಗಳನ್ನ ನೋಡುವಾಗ ಅಲ್ಲಿ ಅಲ್ಲಿ ಆದಿ ಸಭೆಯಲ್ಲಿ ದೇವರ ಸತ್ಯದ ವಿಷಯಗಳು ಇನ್ನ ಕಲ್ಮಶವಾಗಿಲ್ಲ ಅಲ್ಲಿ ಸಂಪೂರ್ಣವಾಗಿತ್ತು ಅಲ್ವಾ ಅಲ್ಲಿ ತ್ರಿತ್ವ ಅನ್ನೋದು ಟ್ರಿನಿಟಿ ಅನ್ನೋದು ಅಲ್ಲಿ ಗೊತ್ತಾಗಿರ್ಲಿಲ್ಲ ಯಾಕೆಂದ್ರೆ ಅವ್ರು ಮಾಡಿದ ಆ ಪ್ರಾರ್ಥನೆಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಕರ್ ದೇವರೇ ನನ್ನ ಒಡೆಯನೇ ಅಂತ ಹೇಳುವಾಗ ಅಲ್ಲಿ ಯಹೋವಾ ದೇವನನ್ನ ಅವರು ಅಲ್ಲಿ ಪೂಜಿಸುವ ಅಥವಾ ಮಹಿಮೆ ಪಡಿಸುವ ಒಂದು ವಿಷಯವನ್ನ ಅಲ್ಲಿ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಸೊ ಈ ವಿಷಯಗಳು ತುಂಬಾ ಒಂದು ಮುಖ್ಯವಾಗಿ ನಮ್ಗೆ ಈ ದಿನದಲ್ಲಿ ಈ ಪಾ ಈ ಪಾಠವನ್ನ ಆ ಈ ಪಾಠದಲ್ಲಿ ನಮ್ಗೆ ಮೂಲವಾಗಿ ನಮ್ ಕೊಡುವಂತ ಒಂದು ವಿಷಯವಾಗಿದೆ ಅದರಿಂದ ಈ ದಿನದಲ್ಲಿ ಈ ಒಂದು ವಿಚಾರಗಳನ್ನ ನಾವು ಓದುವಾಗ ಎರಡು ವಿಷಯವನ್ನ ಈ ದಿನದಲ್ಲಿ ನಮ್ಮ ಮನಸ್ಸಿಗೆ ನಾವು ತಂದುಕೊಳ್ಳೋಣ ಒಂದು ಏನಂತ ನೋಡ್ಬೇಕಾದ್ರೆ ನಾವು ಸುವಾರ್ತೆಯನ್ನ ಸಾರುವಾಗ ಯಾವ ರೀತಿಯ ಒಂದು ಬೆದರಿಕೆಗೂ ನಾವು ಮನಸ್ಸನ್ನ ಕೊಡದೆ ದೇವರ ಸಂಕಲ್ಪ ಏನೋ ಆ ಸಂಕಲ್ಪವನ್ನ ಧೈರ್ಯವಾಗಿ ಮಾಡುವುದಕ್ಕೆ ದೇವರ ಒಂದು ಬಲಶಕ್ತಿಯನ್ನ ದೇವರು ಕೊಡ್ತಾರೆ ಅಂತ ಹೇಳುವ ಒಂದು ನಂಬಿಕೆ ನಮ್ಮಲ್ಲಿದ್ದು ಈ ಸುವಾರ್ತೆಯನ್ನ ಸಾರೋದಿಕ್ಕೆ ನಾವು ಆ ಮುಂದ್ ಬರಬೇಕು ಅಂತ ಕೂಡ ನೋಡ್ತೀವಿ ಆ ಸುವಾರ್ತೆಯ ಒಂದು ಆ ವಾಕ್ಯಗಳನ್ನ ಮಾತನಾಡುವಾಗ ಅದೇ ರೀತಿಯ ಒಂದು ಗುಣವನ್ನು ಕೂಡ ನಾವು ಯೇಸು ಕ್ರಿಸ್ತನ ಗುಣವನ್ನ ತೋರಿಸುವಂತವರಾಗಿರ್ಬೇಕು ಅಂತ ಕೂಡ ನಮ್ಮ ಗಮನ ಇರಬೇಕು ಎರಡನೇದಾಗಿ ಆ ವ್ಯಕ್ತಿಯ ವಯಸ್ಸನ್ನ ಅಲ್ಲಿ ಬರೆಯಲ್ಪಟ್ಟಿರೋದು ಏನಕ್ಕೆ ಅಂತ ಕೂಡ ನಾವು ನೋಡಿದ್ವಿ ದೇವರ ಸಂಕಲ್ಪವು ಎಷ್ಟೋ ವರ್ಷಗಳ ಹಿಂದೆ ಅವರು ಮಾಡುವಂತ ವಿಷಯಕ್ಕೆ ಅವರು ನಾನಾ ಜನರನ್ನ ಅದಕ್ಕೋಸ್ಕರ ಬಳಸ್ಕೋತಾರೆ ಅಂತ ಕೂಡ ನೋಡ್ರಿ ಅಲ್ವಾ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ನಮಗ್ ವಚನಗಳು ಹೇಳ್ತದೆ ಏನ್ರಿ ಈ ಲೋಕದ ಉತ್ಪತ್ತಿಗಿಂತ ಮುಂಚೆನೆ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂತ ಹೇಳುವ ವಚನ ಕೂಡ ಇದಕ್ಕೆ ನಮ್ಗೆ ಹೊಂದಾಣಿಕೆಗೆ ಬರುತ್ತದೆ ಸಹೋದರ ಸಹೋದರರೇ ಸೊ ಆ ವಿಚಾರನ ಕೂಡ ನಾವು ನೋಡೋಣ ಅದಾದ ನಂತರ ಅಲ್ಲಿ ನಡೆದ ಘಟನೆಯಲ್ಲಿ ಅವರು ಭಯಭೀತಿಯನ್ನ ಹೊಂದಿ ಅವರು ಪಚ್ಚಿಟ್ಟು ಅವರ ಜೀವನವನ್ನ ಮಾಡಿಲ್ಲ ಅವರು ಧೈರ್ಯವಾಗಿ ದೇವರ ಸಂಕಲ್ಪವೂ ನಮ್ಮ ಜ ನಮ್ಮ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತ ಹೇಳಿ ಆ ಒಂದು ಪ್ರವಾದೆಯ ವಚನವನ್ನ ಮನಸ್ಸಿಗೆ ತಂದುಕೊಂಡು ಅವರು ಮತ್ತಷ್ಟು ಇನ್ನೂ ಸುವಾರ್ತೆಯ ಕೆಲಸದಲ್ಲಿ ಅವರು ತೊಡಗಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ ಸೊ ಇಷ್ಟು ವಿಚಾರಗಳು ಈ ದಿನದಲ್ಲಿ ದೇವರು ನಮ್ಮ ಆ ಮನಸ್ಸಿಗೆ ನಮ್ಮ ಆಲೋಚನೆಗೆ ತಂದು ಕೊಟ್ಟಿದ್ದಾರೆ ಅದರಿಂದ ದೇವರ ಒಂದು ನಮ್ಮ ದೇವರ ಒಂದು ನಾಮಕ್ಕೆ ನಾವು ಸ್ತೋತ್ರವನ್ನ ಹೇಳುತ್ತಾ ಈ ಪಾಠವನ್ನ ಮುಗಿಸೋಣ ದೇವರ ಒಂದು ಸಂಕಲ್ಪವಿದ್ರೆ ಬರುವಂತ ಒಂದು ಶನಿವಾರ ಕೂಡ ಈ ವಿಚಾರವಾಗಿ ಇನ್ನು ಅನೇಕ ವಿಚಾರಗಳನ್ನ ನಾವು ಆ ಓದೋಣ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಇವತ್ತು ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ತನಕ ನಾವು ನೋಡಿ ಮುಗಿಸಿದ್ದೀವಿ ಇದನ್ನ ಮತ್ತೆ ನೀವು ನಿಮ್ಮ ಸತ್ಯಭೇದವನ್ನ ತಗೊಂಡು ಅದನ್ನ ಓದ್ರಿ ನಾವೀಗ ನಾವು ಮಾತನಾಡಿ ನಾವು ಮಾತನಾಡಿದ ವಿಷಯಗಳನ್ನ ಮತ್ತೆ ಮೆಣಕಾಕ್ರಿ ಆವಾಗ ಅದು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಅದು ಉಳ್ಕೊಳ್ಳೋದಕ್ಕೆ ಒಂದು ಸಾಧ್ಯವಾಗಿರ್ತದೆ ಇದೇ ನಮ್ಮ ಹೋಮ್ವರ್ಕ್ ಆಗಿರಬೇಕು ಅದಾದ ನಂತರ ಇಪ್ಪತ್ತೊಂಬತ್ತ ವಚನದಿಂದ ಒಂದಷ್ಟು ವಶ ವಚನಗಳನ್ನ ಓದಿ ಧ್ಯಾನ ಮಾಡಿ ಅದರಲ್ಲಿ ನಿಮಗೆ ಗೊತ್ತಿರುವಂತ ವಿಷಯವನ್ನ ತಿಳ್ಕೊಳ್ಳಿ ಅದಾದ ನಂತರ ಬರುವಂತ ಕ್ಲಾಸಲ್ಲಿ ನಾವು ಆ ಒಂದು ವಿಚಾರಗಳನ್ನ ಮಾತನಾಡಕ್ ಹೋದಾಗ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಸಿಗ್ಬೋದು ಅಲ್ವಾ ಸೊ ನೀವ್ ತಿಳ್ಕೊಂಡಿರ್ ನೀವು ತಿಳ್ಕೊಂಡಿರೋದು ಒಂದಾಗಿರ್ಬೋದು ಆದ್ರೆ ಈ ಈ ವಿಷಯ ವಿಚಾರಗಳನ್ನ ಹಿಂಗ್ ತಿಳ್ಕೋಬಹುದು ಅಂತ ಕೂಡ ನಾವು ಅಲ್ಲಿ ಪರಿವರ್ತನೆಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಎರಡು ಹೋಮ್ ಹೋಮ್ವರ್ಕ್ನ ನಾವು ಮಾಡಿಬಿಟ್ರೆ ಈ ಒಂದು ಬುಕ್ ಸ್ಟಡಿ ತುಂಬಾ ಎಫೆಕ್ಟಿವ್ ಆಗಿ ಬಂದಿರುವ ಒಬ್ಬೊಬ್ರಿಗೂ ತುಂಬಾ ಎಫೆಕ್ಟಿವ್ ಆಗಿರ್ತದೆ ಅಂತ ನಿಜವಾಗ್ಲು ನಮ್ಮ ಒಂದು ನಂಬಿಕೆ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಸತತವಾಗಿ ಈ ಒಂದು ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ದೇವರ ಸುವಾರ್ಥೆಯ ವಿಷಯದಲ್ಲಿ ಸಹೋದರನಾಗಿರ್ಲಿ ಸಹೋದರಿ ಆಗಿರ್ಲಿ ಇಂಡಿವಿಜುವಲ್ ಆಗಿ ನಾವು ವಿಟ್ನೆಸ್ ಮಾಡಕ್ಕೆ ಯಾರೂ ನಮ್ಮನ್ನ ತಡೆಗಟ್ಟಲ್ಲ ಆ ಸಹೋದರಿಗಳ ಕೂಡ ಅಲ್ಲಿ ಅವರು ಅವರು ಏನ್ರಿ ಅವರು ಮೀಟ್ ಮಾಡುವಂತ ಜನರಲ್ಲಿ ಕೂಡ ಈ ಒಂದು ಸುವಾರ್ತೆಯನ್ನ ಸಾರೋದಕ್ಕೆ ದೇವರು ಯಾವ ರೀತಿಯ ಅಡ್ಡಿಯನ್ನು ಕೂಡ ಮಾಡಲ್ಲ ಅದರಿಂದ ನಾವು ಇಂಡಿವಿಜುವಲ್ ಆಗಿ ಈ ಒಂದು ಸುವಾರ್ತೆಯನ್ನ ಸಾರಬೇಕಾದ್ರೆ ನಮ್ಮ ಒಂದು ಮನಸ್ಥಿತಿ ಈ ರೀತಿ ಇರಬೇಕು ಅಂತ ಕೂಡ ನಾವು ಈ ದಿನದಲ್ಲಿ ನಮ್ಮನ್ನೇ ಸ್ಪಷ್ಟಪಡಿಸ್ಕೊಂಡು ದೇವರ ಒಂದು ಕೃಪೆ ದೇವರ ದಯೆ ದೇವರ ಒಂದು ಪ್ರೀತಿಯನ್ನ ಇನ್ನೂ ಇನ್ನೂ ಅತಿ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸೋದಕ್ಕೆ ದೇವರು ಕೃಪೆ ಮಾಡಲಿ ಹೇಳಿ ಈ ವಾಕ್ಯಗಳನ್ನ ಇಲ್ಲಿ ಮುಗಿಸ್ತೀವಿ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಬರುವಂತ ದಿನಗಳಲ್ಲಿ